ಯಕ್ಷಗಾನ ಭೀಷ್ಮ ವಿಜಯ ವಿಕ್ರಮ ಎಂಟರ್ಪ್ರೈಸಸ್ ಬೆಂಗಳೂರು ಇವರ ಕಾಣಿಕೆ. ಭಾಗವಹಿಸಿದ ಕಲಾವಿದರು: ಹಾಡುಗಾರಿಕೆಯಲ್ಲಿ ಜಿ ಆರ್ ಕಾಳಿಂಗನಾವುಡ್ರು, ಮೃದಂಗ ಶಂಕರ್ ಭಾಗವತ್ ಯಲ್ಲಾಪುರ, ಚಂಡೆ ರಾಮಕೃಷ್ಣ ಮಂದರ್ತಿ. ಪಾತ್ರಧಾರಿಗಳು: ಭೀಷ್ಮ, ಜಲವಳ್ಳಿ ವೆಂಕಟೇಶ ರಾವ್, ಅಂಬೆ ಅರಾಟೆ ಮಂಜುನಾಥ ರಾವ್, ಅಂಬಿಕೆ ರಾಮನಾಯರಿ ಬ್ರಹ್ಮಾವರ, ಅಂಬಾಲಿಕೆ ರಾಜೀವ ಶೆಟ್ಟಿ ಹೊಸಂಗಡಿ, ವೃದ್ಧ ಬ್ರಾಹ್ಮಣ ಕಿನ್ನುಗೋಳಿ ಮುಖ್ಯಪ್ರಾಣ, ಸಾಲ್ವ ಎಂ ಆರ್ ವಾಸುದೇವ ಸಾಮಗ, ಏಕಲವ್ಯ ಕೊಂಡದಕುಳಿ ರಾಮ ಹೆಗಡೆ, ಪರಶುರಾಮ ಕೊಳಗಿ ಅನಂತ ಹೆಗಡೆ, ನಾರದ ಗೋಪಾಲಾಚಾರ್ಯ ತೀರ್ಥಹಳ್ಳಿ. ಇದು ಕೇಳಿ ಭೀಷ್ಮಾಚಾರ್ಯನು ಅಂಬೆ ಅಂಬಿಕೆ ಅಂಬಾಲಿಕೆಯರನ್ನು ಕರೆದು ತನ್ನ ಇರವನ್ನು ಪರಿಚಯಿಸುತ್ತಿದ್ದಾನೆ. ಸರಸಿ ಜಾಂಬಗಿಯ ರೇ ಕೇಳಿ ಸರಸಿ ಜಾಂಬಗಿಯ ರೇ ಕೇಳಿ ಶಶಿ ಪರಂಪರೆಯಳು ರಾಜವಾಣಿ ದೊರೆಗಳೇರಿದ ಸಿಂಹ ವಿಸ್ತರ ದೊಳಗೆಂಬ ತೊರೆಗಳೇರಿದ ಸಿಂಹ ವಿಸ್ತರ ದೊಳಗೆಂಬ ಕಿರಿಯ ವಿಚಿತ್ರ ವೀರಗನೇರಿಯಾಡು ಪ್ರತಾಪ ಸೇನಗೈದ ಪರಿಯನ್ನ ಅರಿತು ಅವನಿಗೆ ತಕ್ಕ ಮರ್ದನ ಮಾಡುವುದಕ್ಕಾಗಿಯೇ ಕಾಶಿಗೆ ತೆರಳಿ ಪೃಥ್ವಿಪಾಲಕರನ್ನೆಲ್ಲ ಸೋಲಿಸಿ ಅಂಬೆ ಅಂಬಿಕೆ ಅಂಬಾಲಯರನ್ನು ಗೆದ್ದು ಹಸ್ತಿನಾಪುರವನ್ನು ಸೇರಿದ್ದಾಯಿತು. ಅವರನ್ನು ಗೆದ್ದು ತಂದ ಉದ್ದೇಶ ಏನು, ನನ್ನ ಮನಸ್ಥಿತಿಯ ಕುರಿತು ಏನು ಮಿಡಿಯುತ್ತಿದೆ ಎಂಬ ವಿಷಯವನ್ನು ರಾಜಕುಮಾರಿಯರಲ್ಲಿ ತಿಳಿಸಲೇ ಇಲ್ಲ. ಅವರಿಗೆ ತಿಳಿಸಬೇಕಾದದ್ದು ನನ್ನದಾದ ಕರ್ತವ್ಯವೂ ಹೌದು. ಆದ್ದರಿಂದ ಓ ಸರಸಿ ಜಾಂಬಕಿಯರೇ, ಆಚಾರ್ಯರೇ, ಹೀಗೆ ಬನ್ನಿ. ನಿಮ್ಮನ್ನು ಗೆದ್ದು ಇಲ್ಲಿಗೆ ತಂದ ವಿಚಾರ ನೀವು ಅರಿತಿದ್ದೀರಿ. ನಾನು ತಂದ ಉದ್ದೇಶವನ್ನು ಮಾತ್ರ ನಿಮ್ಮಲ್ಲಿ ನಾನು ವಿಂಗಡಿಸಲಿಲ್ಲ. ಇಲ್ಲ, ಈ ಹಸ್ತಿನಾವತಿಯ ಸಿಂಹಾಸನವನ್ನು ಏರಿ ರಂಜಿಸುತ್ತಿದ್ದ ನನ್ನ ತಮ್ಮ ವಿಚಿತ್ರ ವೀರನನ್ನು ನೀವು ಮೂವರು ಮದುವೆಯಾಗಿ ಸಹಕರಿಸಿದಿರಿ ಅಂತಾದರೆ ನಮ್ಮ ಹಸ್ತಿನಾವತಿಯ ಸಿಂಹಾಸನದ ಏಳಿಗೆ ಈ ಕುಲದ ಅಭ್ಯುದಯ ನಿಮ್ಮಿಂದಲೇ ಆಗುತ್ತದೆ ಎಂದು ನನ್ನ ಆಸೆ. ನಿಮ್ಮ ಮಾತು ಈಗ ಹೌದು ಭೀಷ್ಮಾಚಾರ್ಯರೇ, ಆ ನಿಮ್ಮ ಮಾತಿನಂತೆ ನಿಮ್ಮ ತಮ್ಮನನ್ನು ಮದುವೆ ಆಗುವುದಕ್ಕೆ ಒಪ್ಪಿಗೆ ನನಗಿದೆ. ಆಚಾರ್ಯರೇ, ನಿಮ್ಮ ತಮ್ಮನನ್ನು ಮದುವೆ ಆಗುವುದಕ್ಕೆ ನಾನು ಒಪ್ಪಿದ್ದೇನೆ. ನೀವಿಬ್ಬರೂ ಒಪ್ಪಿದ್ರ? ಆಚಾರ್ಯರೇ, ತಂಗಿ ಅಂದ್ರೆ ಹೇಳಿದ್ದನ್ನು ನಾನು ಹೇಳಬೇಕೆನ್ನುವಂತ ಹಠಾರಿಕೆ ಏನು ಇಲ್ವಲ್ಲ? ಇಲ್ಲ, ವ್ಯಕ್ತಿಗಳು ಎಷ್ಟೋ ಅಷ್ಟು ಮನಸ್ಸು ಬೇರೆ ಬೇರೆಯಾಗಿಯೇ ಇರುತ್ತದೆ. ಆ ನೆಲೆಯಲ್ಲಿ ನನ್ನದಾದಂತ ಅಭಿಪ್ರಾಯವನ್ನು ಸನ್ನಿಧಿಯಲ್ಲಿ ಬಿತ್ತರಿಸುವುದಕ್ಕೆ ಅವಕಾಶ ಕೊಡ್ತೀರಾ? ಆಗಲಿ ಅಂತೆ. ಕೇಳು ಭೀಷ್ಮಾಚಾರ್ಯ ಭಿನ್ನ ಪವ ಕೇಳು ಭೀಷ್ಮಾಚಾರ್ಯ ಭಿನ್ನ ಪವ ಸತ್ಕೀರ್ತಿ ಸದ್ಗುಣಹೀನ ಬೇಳುವೆ ಎನ್ನ ಮನದುಲವ ಮನ್ಮಥ ಗೆಳೆಯೊಳ್ಳಿ ಎನ್ನ ಮನವನು ಕಾಲ ಕಾಲಕ್ಕೂ ತೃಪ್ತಿಗೊಳಿಸದೆ ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಭೀಷ್ಮಾಚಾರ್ಯರೇ, ಅಂಬೆ ಅಂದು ನಮ್ಮ ತಂದೆ ಪ್ರತಾಪ
ಭೀಮಸೇನ ಭೂಪತಿಗಳು ಒಂದು ಸಣ್ಣ ಅಚಾತುರ್ಯ ಮಾಡಿದ್ರು. ಬಲ್ಲಾದಂತಹ ನೀವು ಅದನ್ನು ತಿದ್ದಿ ಸರಿಪಡಿಸಿದ್ರಿ. ನಿಮ್ಮ ಆಗಮನ ನಮ್ಮ ಮದುವೆ ಮಂಟಪಕ್ಕೆ ಆದಾಗ ಚಂದ್ರೋದಯವಾಗುತ್ತಲೇ ನಕ್ಷತ್ರಗಳ ಸ್ಟೇಜ್ ಹೊಂದುವಂತೆ ಅಲ್ಲಿ ಕಲೆತಂತ ಕಲಿಗಳಾದಂತ ಅರಸ ಮಕ್ಕಳೆಲ್ಲರೂ ಮುಂದೇನೋ ಆಗುವುದೇನೋಂತ ಭಯಗ್ರಸ್ತರಾಗಿದ್ರು. ಎಲ್ಲರನ್ನೂ ನೀವು ಗೆದ್ದಿರಿ. ಆ ಕಾಲದಲ್ಲಿ ನಮ್ಮ ತಂದೆಯವರು ಕನ್ನೆಯರ ಕೈ ಪಿಡಿದು ಎನ್ನ ಕುಲಕೋಟಿ ಉದ್ಧರಿಸಬೇಕು ಅಂತ ಬೇಡಿಕೊಂಡ್ರು. ಅಂತೆಯೇ ನಿಮ್ಮ ರಥವನ್ನು ಏರಿ ನಾವು ಹಸ್ತಿನಾವತಿಯವರಿಗೆ ಬಂದವರು. ಬರುವ ಆ ಕಾಲಕ್ಕೆ ನಿಮ್ಮ ಮನತನ ಉತ್ತಮವಾದದ್ದು, ನಿಮ್ಮ ವಿದ್ಯಾಪ್ರೌಢಮೆಯ ಸದೃಶವಾದದ್ದು, ನಿಮ್ಮ ಕೀರ್ತಿ ಲೋಕೋತ್ತರವಾದದ್ದು. ಇಂತಹ ಹಸ್ತಿನಾವತಿಯ ಅರಮನೆಯ ಸೀಮಂತನಿ ಆಗುವಂತಹ ಯೋಗ ಭಾಗ್ಯ ದೇವರು ನನಗೆ ಒದಗಿಸಿಕೊಟ್ಟನಲ್ಲ ಎನ್ನುವಂತಹ ಸಂತೋಷ ನನಗಾಗ್ತಾ ಇದೆ. ಆದರೆ ಇಂದು ನೀವು ಆಡಿದ ಮಾತು ಕೇಳುವಾಗ ಏನು ನಿಮ್ಮ ತಮ್ಮನನ್ನು ಮದುವೆ ಆಗಬೇಕೇ? ಅದು ಹೇಗಾಗುತ್ತದೆ ಸ್ವಾಮಿ? ನಮ್ಮ ಅಪ್ಪನ ಹೇಳಿಕೆಯಂತಲೇ ಎಲ್ಲರ ಸಮಕ್ಕಳನ್ನು ಗೆದ್ದವರು ನೀವಂತಾದ ಮೇಲೆ ಗೆದ್ದ ಕನ್ನೆಯರನ್ನು ನೀವೇ ಮದುವೆ ಆಗಬೇಕಲ್ಲ. ಬೇರೆಯವರಿಗೆ ಕಟ್ಟುವುದು ನಿಮ್ಮ ವ್ಯಕ್ತಿತ್ವಕ್ಕೆ ಘನವೇ ಅಂತ ನನ್ನ ಪ್ರಶ್ನೆ. ನಾನು ಆಸೆ ಮಾಡಿದ್ದು ಏನು, ಎಲ್ಲ ರೀತಿಯಲ್ಲಿ ಸಮರ್ಥರಾದಂಥ ನಿಮ್ಮ ತೋಳುಬಂದೆಯಲ್ಲಿ ಪ್ರೇಮಕಾಮದಲ್ಲಿ ಸ್ವರ್ಗೀಯ ಆನಂದ ಅನುಭವಿಸಬೇಕಂತ ಆಸೆ ಮಾಡಿದ್ದೆ. ಅದಕ್ಕೆ ವಿರುದ್ಧವಾಗಿ ನಿಮ್ಮ ಮಾತು ಮನಸ್ಸಿಗೆ ಬೇಸರವಾಗ್ತಾ ಇದೆ. ಯಾಕೆ ನೀವು ಈ ಮಾತನ್ನು ಹೇಳಿದ್ರಿ? ಯೌವನ ಇದೆ, ರೂಪ ಇದೆ, ನೀವೇ ಮದುವೆ ಆಗಬಹುದಲ್ಲ. ಅದನ್ನು ಬಿಟ್ಟು ಬೇರೆಯವರಿಗೆ ವಿವಾಹ ಆಗಬೇಕು ಅಂತ ಈ ಒತ್ತಡ ನಮ್ಮಲ್ಲಿ ಯಾಕೆ ಹೇರ್ತಾ ಇದ್ದೀರಿ? ನೀವು ವಿವಾಹ ಆಗುವುದಿಲ್ವೇ ಏನು ಅಂತ ಗೊತ್ತಾಗುವುದಿಲ್ವಲ್ಲ. ಕೇಳು ಬೇಳುವೆನು ಸರಸಿಜಾನನೆ ಕೇಳು ಬೇಳುವೆನು ಪಿತನಾದ ಶಂಕನು ಧರಣಿ ಬಾಲಗೆ ಸತ್ಯವತಿಯಳನು ತರುವ ಕಾಲದ ಅವಳ ಪಿತ ಕಂದರನ ಬಳಿಯೊಳು ಕೈ ಪಥವೈ ಮರಣ ಪರ್ಯಂತರವು ಸತಿಯನು ಒಲಿಸ ರಾಜವ ಆಳೆ ಎನ್ನುತ್ತ ಸರದಿ ಜಾನನೆ ಕೇಳು ಬೇಳುವೆನು. ಅಂಬೆ ಆಚಾರ್ಯರೇ, ನಿಮ್ಮ ಮನಸ್ಸನ್ನು ವಂಚಿಸುವುದಕ್ಕಾಗಿ ಈ ಮಾತನ್ನಾಡಿದ್ದಲ್ಲ. ಈ ಭೀಷ್ಮನ ಜೀವನ ಚರಿತ್ರೆಯಲ್ಲಿಯೇ ಒಂದು ಘಟನೆ ನಡೆದು ಹೋಗಿದೆ. ಯಾವುದು? ನಾನೊಬ್ಬ ಜನಸಾಮಾನ್ಯರಂತೆ ಈವರೆಗೆ ಬದುಕಿದವನಲ್ಲ. ಅದೊಂದು ಕಾಲದಲ್ಲಿ ನಮ್ಮ ತಂದೆಯವರಾದಂತಹ ಶಂತನು ಚಕ್ರವರ್ತಿಗಳು ವಿಹಾರಾರ್ಥವಾಗಿ ತೆರಳಿದಾಗ ಬೆಸ್ತರ ಕನ್ನೆಯವರುಗಳನ್ನು ಕಂಡು ಅವಳ ಅಂಗಸುಖವನ್ನು ಹೊಂದುವುದಕ್ಕೆ ಇಚ್ಛಿಸಿದರಂತೆ. ಆ ರಹಸ್ಯವನ್ನು ತಿಳಿದು ತಿರಸ್ಕರಿಸಿದ ಮರುಕ್ಷಣದಲ್ಲಿಯೇ ವ್ಯಥೆಗೆ ತುತ್ತಾಗಿ ಮಲಗಿದರು ನಮ್ಮ ತೀರ್ಥರೂಪರು. ವಿಷಯವನ್ನು ಸಂಗ್ರಹಿಸಿದಂತಹ ನಾನು ಅವಳ ತಂದೆಯಲ್ಲಿಗೆ ಹೋಗಿ ನಮ್ಮ ತೀರ್ಥರೂಪರ ವಿವಾಹ ಮಾಡಿಸುವುದಕ್ಕಾಗಿ ಬೆಸ್ತರ ಕನ್ನೆಯನ್ನು ಕೇಳಿದೆ. ಆಗ ಅವಳ ತಂದೆ ನನ್ನಲ್ಲಿ ಹೇಳಿದ್ದೇನು, ತನ್ನ ಮಗಳಲ್ಲಿ ಹುಟ್ಟಬಹುದಾದಂತಹ ಕುಮಾರನಿಗೆ ಹಸ್ತಿನಾವತಿಯ ಪಟ್ಟ ಸಿಗಬೇಕು ಎಂಬ ಮಾತನ್ನಾಡಿದ್ದರಿಂದ ಅಂದೇ ನಾನು ಘೋರವಾದ ಪ್ರತಿಜ್ಞೆಯನ್ನು ಮಾಡಬೇಕಾಯಿತು. ನನ್ನ ಮರಣ ಪರ್ಯಂತ ವಿವಾಹವನ್ನಾಗಲಾರೆ, ಹಸ್ತಿನಾವತಿಯ ಸಿಂಹಾಸನವನ್ನು ಏರಲಾರೆ ಎಂಬ ಈ ಘೋರ ನನ್ನ ಪ್ರತಿಜ್ಞೆ. ಇದು ಸುರರು ಬಲ್ಲರು, ಕಿನ್ನರರು ಬಲ್ಲರು. ಆದುದರಿಂದ ನಾನು ಮದುವೆಯಾಗುವುದಕ್ಕೆ ಸಾಧ್ಯವೂ ಇಲ್ಲ. ನೀನು ನನ್ನ ತಮ್ಮನನ್ನು ಸೇರಿದೆ ಅಂತಾದರೆ ನಾನು ಮೊದಲು ಹೇಳಿದಂತೆ ಒಳ್ಳೆಯದಾಗ. ನೀವು ತಂದೆಗಾಗಿ ಆಜೀವ ಪರ್ಯಂತ ಬ್ರಹ್ಮಚರ್ಯ ವ್ರತಸ್ಥರಾಗಿದ್ದೀರಿ. ಓಹೋ, ಅಪ್ಪನಿಗೆ ಮದುವೆ ಮಾಡಿಸಿದ ಮಗ ತಾವು. ಹಾಗಿದ್ರೆ ಈ ಜನ್ಮದಲ್ಲಿ ಕನ್ನೆಯನ್ನು ಕೈ ಹಿಡಿಯುವುದಿಲ್ಲ, ಸಿಂಹಾಸನ ಏರುವುದಿಲ್ಲ ಅಂತ ನೀವು ನಮ್ಮ ಮದುವೆಗೆ ಬಂದು ನಮ್ಮದಾದಂತ ಆಸೆ ಇಲ್ಲಿ ಈಡೇರದಂತೆ ಆಯ್ತಲ್ಲ. ಏನು? ನಿಮ್ಮ ತಮ್ಮನನ್ನು ಸೇರುವುದಕ್ಕೆ ನನಗೆ ಇಷ್ಟ ಇಲ್ಲ, ನಿಮಗೆ ನನ್ನನ್ನು ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಏನು ಮಾಡುವುದು? ಏನು ಹಾಗಿದ್ರೆ ನನ್ನ ಸುಖದ ಹಾದಿ ಮತ್ತೊಂದಿದೆ. ಯಾವುದು ಹೇಳಲ್ಲ ಪ್ರಾಮಾಣಿಕವಾಗಿ. ನಿಮ್ಮ ಕರುಣಾನಿಧಿ ಅವಧರಿಸು ಸರ್ವಜ್ಞ ನೀನು ಚರಣ ಚಿತ್ತಗಳಂತೆ ಗೈಯೋ ಪ್ರಾಥಿಬೇನೋ ಧರಣಿ ಪತಿ ಸಾಲ್ವ ನೋಡ್ ಪೂರ್ವದಲ್ಲಿ ನಾನು ಧರಣಿಪತಿ ಸಾಲ್ವಗಳು ಪೂರ್ವದಲ್ಲಿ ನಾನು ಭರಿತ ಮನವಿಟ್ಟೆ ಭರಿತ ಮನವಿಟ್ಟೆ ಭರಿತ ಮನವಿಟ್ಟವನ ಮೆಚ್ಚಿ ಒಲಿಸಿಯೇನು ಸರ್ವಜ್ಞನೀನೋ. ಕರುಣನಿಧೇ,
ನನ್ನ ಹಿತೇಚ್ಛು ನೀವೆನ್ನುವುದಾಗಿ ವಿಶ್ವಾಸಿಸಿ ತೆರೆದ ಪುಸ್ತಕದಂತೆ ನನ್ನ ಬದುಕಿನ ಮಜಲನ್ನೇ ನಿಮ್ಮ ಮುಂದೆ ಇಡುತ್ತೀನಂತೆ. ಆಗಲಿ. ನಾನು ತವರ ಮನೆಯಲ್ಲಿ ಇದ್ದಾಗ ಸಖಿಯರ ಜೊತೆಯಲ್ಲಿ ವಿಹಾರಕ್ಕಂತ ಹೋಗಿದ್ದೆ. ಆ ಕಾಲಕ್ಕೆ ಸೌಪದೇಶದ ದೊರೆಯಾದಂತಹ ಸಾಲ್ವೇಶ ನಾವು ಆಟ ಆಡುವಂತಹ ಆ ಸ್ಥಳಕ್ಕೆ ಬಂದಿದ್ದ. ನನ್ನನ್ನು ಕಂಡಾಗ ಆತನಿಗೆ ಅನುರಾಗವಾಯಿತು. ಅವನ ರೂಪದಲ್ಲಿ ನಾನು ಆಕರ್ಷಿತಳು. ಪರಸ್ಪರ ಮದುವೆ ಆಗುವುದೆನ್ನುವಂತ ಈ ಒಪ್ಪಂದಕ್ಕೆ ಬಂದು ಮುಟ್ಟಿದ್ದಲ್ಲದೆ ನಿನ್ನನ್ನೇ ನಾನು ವಿವಾಹ ಆಗ್ತೇನೆ ಮಾತು ಕೊಟ್ಟಿದ್ದೆ. ಈ ವಿಷಯ ನನ್ನ ತಂದೆಯವರಲ್ಲಿ ಹೇಳಬೇಕಾಗಿತ್ತು. ಕಾರ್ಯಬಾಹುಳ್ಯದ ನಮ್ಮ ಅಪ್ಪನಲ್ಲಿ ಹೇಳುವುದಕ್ಕೆ ಸಮಯ ಅವಕಾಶ ಸಿಕ್ಕದೆ ನಾನು ಗೊಂದಲದಲ್ಲಿ ಬಿದ್ದೆ. ಈಗಲಾದರೂ ಏನಂತೆ, ತಿಳಿದೋ ತಿಳಿಯದೆಯೋ ನನ್ನಿಂದ ಒಂದು ಪ್ರಮಾದ ನಡೆದು ಹೋಗಿತ್ತು ಬದುಕಿನಲ್ಲಿ. ಬಲ್ಲಾದಂತಹ ನೀವು ತಿದ್ದಿ ನನ್ನ ಬದುಕಿನ ಉದ್ಧಾರ ಮಾಡುವಂತಹ ರೀತಿಯ ಸಹಕಾರ ಕೊಡ್ತೀರೆನ್ನುವಂತಹ ನಂಬಿಕೆ ನನಗೆ. ಅದಕ್ಕಾಗಿ ಸಾಲ್ವನಡೆಗೆ ನನ್ನನ್ನು ಕಳುಹಿಸಿಕೊಟ್ರೆ ನಾನಾದ್ರೂ ಮದುವೆಯಾಗಿ ಸುಖವಾಗಿ ಇರಬಲ್ಲೆ. ನೀನು ಮೊದಲೇ ಸಾಲ್ವನಲ್ಲಿ ಅನುರಕ್ತಳಾದವಳೆ. ಸಂಸ್ಕಾರವಂತೆಯಾದಂತಹ ನೀನು ಆ ಸ್ಥಿತಿಗೆ ತುತ್ತಾಗಿದ್ದೀಯ ಅಂತಾದರೆ ನಿನ್ನನ್ನು ಆಕ್ಷೇಪಿಸಿ ಫಲವಿಲ್ಲ. ಕಾಲ ಪ್ರಭಾವ ನೋಡೋಣವಂತೆ, ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡ್ತೇನೆ. ಸ್ವಾಮಿ ವಿಪ್ರೋತ್ತಮರೇ. ಓ ಆಚಾರ್ಯ, ಹೀಗೆ ಬನ್ನಿ. ಬಂದೆ ಸ್ವಾಮಿ. ನಿಮ್ಮಿಂದ ಒಂದು ಘನ ಉಪಕಾರ ನನಗಾಗಬೇಕಲ್ಲ. ಯಾವುದು ಆಚಾರ್ಯ? ಸಾಲ್ವನಗರಿಗೆ ಅಂಬೆಯನ್ನ ಕಳಿಸಿಕೊಡಬೇಕಾಗಿದೆ. ರೂಪವತಿ, ಗುಣವತಿ, ಯೌವನವತಿಯೂ ಆದ ಈಕೆ ಯಾರ ಯಾರ ಒಟ್ಟಿಗೆ ಹೋಗುವುದು ಅವಳಿಗೆ ಸರಿಯಾದ್ರೂ ನನ್ನಂಥವನಿಗೆ ಅದು ಶ್ರೇಯಸ್ಸಲ್ಲ. ಆದುದರಿಂದ ಅವಳ ಜೊತೆಗೆ ನೀನಿದ್ದು ಸಾಲ್ವನಲ್ಲಿಗೆ ತಲುಪಿಸಿ ಬರುವ ಒಂದು ಉಪಕಾರ ಮಾಡಬೇಕಲ್ಲ. ಉಪಕಾರ ಏನು? ನಾನು ಹಾರಟ್ರ ಆಯ್ತು. ಆಗಲಿ, ಆದ್ರೆ ಅವಳಿಗೆ ಒಪ್ಪಿಗೆ ಬೇಕ ಬೇಡ? ಪ್ರಶ್ನಿಸಿ ಉತ್ತರ ಪಡೆಯಿರಿ. ಅವಳೆ ನಮಸ್ಕರಿಸಿದ್ದೇನೆ. ಶ್ರೇಯಸ್ ಆಗಲಿ, ನಾನು ಆಗ್ಬೋದಲ್ವೋ? ನಿಮ್ಗೆ ಕೊಡ್ಬೋದಲ್ವೋ? ನಿನಗೆ ಆದೀತಾದ್ರೆ ನನಗೆ ಕೂಡಿತು. ಕೂಡಿದ್ರೆ ನನಗೂ ಆದೀತು. ಆದಿದ್ರೆ ಹೋಗೋಣ. ಪ್ರಯತ್ನ ಮಾಡಿ. ನಿನ್ನೊಟ್ಟಿಗೆ ನಡ್ಕೊಂಡು ಬರ್ಲಿಕ್ಕೆ ನೋಡು, ನನ್ನ ಕೈಕಾಲೆಲ್ಲ ಗಡ 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 ನಡುಕ್ತಾ ಉಂಟು. ಅಯ್ಯಯ್ಯೋ, ನಿನ್ನೊಟ್ಟಿಗೆ ಬರ್ಲಿಕ್ಕೆ ನನಗೆ ಆಗುವುದಿಲ್ಲ. ನಿನ್ನ ಹಾಗೆ ನಾನು ರಾಜಕುಮಾರಿಯ ನೋಡು, ನೀನು ಕುದುರೆ ಆಗಿದ್ಯ, ಆನೆ ಆಗಿ ಲಟ ಪಟ ಹೋಗ್ತೀಯ. ನಿನ್ನೊಟ್ಟಿಗೆ ಬರ್ಲಿಕ್ಕೆ ಆಗುವುದಿಲ್ಲ, ನೀನು ಒಬ್ಬಳೆ ಹೋಗು. ಆಗುದಿಲ್ಲ ಆಗುಲಿ ಅಂತ ಹೇಳೋದಕ್ಕೆ ಏನು? ವಯಸ್ಸು ಎಷ್ಟಾಯ್ತು ನಿಮ್ಗೆ? ವಯಸ್ಸ ನನಗೆ 60-70 ವರ್ಷ. ನನಗೆ 85 ವರ್ಷ ಆಯ್ತು. ಹೌದಾ? ಹೌದು. ಇಷ್ಟು ವಯಸ್ಸಾದವರು ಭೀಷ್ಮಾಚಾರ್ಯ ಹೇಳಿದ ತಕ್ಷಣ ಈ ಕಾರ್ಯಕ್ಕೆ ಯಾಕೆ ಒಪ್ಕೊಂಡ್ರಿ? ಏನು ಮಾಡೋದು, ಆಚಾರ ಮಾತು ಮೀರ್ಲಿಕ್ಕೆ ಆಗದೆ ಇಲ್ಲಿವರೆಗೆ ಬಂದೆ. ಆ ಜವಾಬ್ದಾರಿ ಒಪ್ಕೊಂಡ ಮೇಲೆ ಸುಸೂತ್ರವಾಗಿ ನನ್ನನ್ನು ಮುಟ್ಟಿಸ್ಬೇಕಲ್ಲ ಸಾಲು ದೇಶಕ್ಕೆ. ಮಧ್ಯದಾರಿಯಲ್ಲಿ ಹೀಗಾಗ್ತದಂತ ನನಗೆ ಗೊತ್ತುಂಟ. ಏನು ಮಾಡೋದು, ಆಗಿ ಹೋಯ್ತು. ನನಗೆ ಬರ್ಲಿಕ್ಕೆ ಆಗುದಿಲ್ಲ, ನೀನು ಒಬ್ಬಳೆ ಹೋಗು. ಅಯ್ಯೋ, ಪ್ರಾಯದ ಹುಡುಗಿ, ನಾನು ಒಬ್ಳೆ ಹೋಗಿಬಿಟ್ಟೆ, ನನ್ನ ಕತೆ ಏನು? ಅದಕ್ಕೆಲ್ಲೂ ಈ ವ್ಯವಸ್ಥೆ ಆಚಾರ್ಯ ಮಾಡಿದ್ದು. ಹಾಗಿದ್ರೆ ನಾನು ಬರ್ಲೇಬೇಕು ಸ್ವಾಮಿ. ಬರ್ಬೇಕಿದ್ರೆ ನಡಿಬೇಕ ಬೇಡುವ? ಹೌದು. ಹಾಗಿದ್ರೆ ನನ್ನ ಕೈ ಹಿಡಿದು ನಡೆಸು. ಕೈ ಹಿಡಿಬೇಕಾ? ಪತಿವ್ರತೆ ಪಿಡಿಯೇನೋ, ಪರಮ ಪತಿವ್ರತೆ ಪಿಡಿಯೇನೋ, ಧರಣಿ ಗಧಿಪತಿ ಸಾಲ್ವನಲ್ಲದೆ ಪರರ ನೋಡೆನು ನೇತ್ರದೆ. ಬ್ರಾಹ್ಮಣರೇ, ನಿಮಗೆ ಮರುಳ ಅಲ್ಲ ಉಚ್ಚ ಅಲ್ಲ ಪ್ರಾಂತ, ಕೈ ಹಿಡಿಬೇಕಾ? ಅಯ್ಯೋ, ನಿಮ್ಮ ಅವಸ್ಥೆಯ ಹೊಳೆಗೆರಗಿದ ಮರ, ಊರು ದೂರ ಆಗಿದೆ, ಕಾಡು ಹತ್ತಿರ ಆಗಿದೆ, ತಲೆ ನನಗ್ ಬೇಡ ನನಗ್ ಬೇಡ ಅಂತ ಹೇಳ್ತದೆ. ಇಂಥ ಅವಸ್ಥೆಯಲ್ಲಿಯೂ ನಿಮ್ಗೆ ಏನು ಹೆಣ್ಣಿನ ಕೈ ಹಿಡಿಬೇಕಂತ ಅನ್ನಿಸ್ತದ? ಊರಿನಲ್ಲಿ ಇದ್ದಾರೆ ಮುದುಕರು, ದಾರಿಯಲ್ಲಿ ಹೋಗುವಾಗ ಎಳೆ ಹುಡುಗಿ ಹೋದ್ರೆ ಅವಳು ಹಿಂದೆ ಹೋಗುವುದು, ಅವಳ ಸೆರಗ ಸೀರಿನ ಆ ಗಾಳಿಯಾದ್ರೂ ಅಷ್ಟು ಬೀಳಲಿ ಅಂತ. ಆ ಜಾತಿಯವರು ನೀವು, ನಾನು ಯಾರು ಏನು ಅಂತ ತಿಳ್ಕೊಂಡ್ರಿ? ನಾನು ಮೆಚ್ಚಿದಂತ ನನ್ನ ಪ್ರಿಯಕರ ಸಾಲ್ವ ಅವನ ಮೈ ಮುಟ್ಟುವುದಲ್ಲದೆ ನಿಮ್ಮ ಕೈ ಮುಟ್ಟುವುದೇ? ಕೈ ಮುಟ್ಟಿದ್ರೆ ಏನಾದೀತು?
ಕೆಟ್ಟಿತ್ತು, ಪರಂಪತಿ ವ್ರತದಂತಹ ನನ್ನ ಶೀಲ ಕೆಟ್ಟಿತ್ತು, ಕಂಡವರೆಲ್ಲ ನಗಾಡಿ ಯಾರು, ನಾನು ಅದಕ್ಕೆಲ್ಲ ಅವಕಾಶ ಕೊಡುವುದಿಲ್ಲ. ಸುಮ್ಮನೆ ನೀನು ಪತಿವ್ರತಯ ಪತಿ ಕೊರತೆಯ, ಏನು ಕೊರತೆಯ? ಏನು ನನ್ನ ಕೈ ಹೋಗ್ತದೆ, ನನ್ನ ಕೈ ಹಿಡಿದ್ರೆ ನಿನ್ನ ಧರ್ಮ ಹಾಳಾಗ್ತದ. ಮತ್ತೆ ಏನು ನಿನ್ನ ಜಾತಕ ನನಗೆ ಗೊತ್ತಿಲ್ಲ ಅಂತ ಗ್ರಹಿಸಿದೀಯ. ಈಗ ನಿನ್ನ ಜಾತಕ ಬಿಡಿಸ್ತೇನೆ ನೋಡು. ಒಬ್ಬನಿಗೆ ಮಾತು ಕೊಟ್ಟು ಮತ್ತೊಬ್ಬನ ಒಟ್ಟಿಗೆ ಓಡಿ ಬಂದಳನ್ನು ಹಾಗೆ ಹೋಗೆ. ಅದು ಅನಿವಾರ್ಯ ಪ್ರಸಂಗ, ಹಾಗೆ ಬರ್ಬೇಕಾಯ್ತು. ಇಲ್ಲಿ ಅಂತದೇನ್ ಬಂತು? ನಾನು ಬರುವುದೇ ಇಲ್ಲ. ಹಾಗಿದ್ರೆ ನನ್ನ ಕೋಲಾದ್ರೂ ಇಡಿ, ಸ್ವಲ್ಪ ನಡ್ಕೊಂಡು ಮುಂದೆ ಹೋಗುವ. ಅಯ್ಯೋ, ಯಾಕೆ ಈ ಬ್ರಾಹ್ಮಣರು ನನ್ನ ಕಾಡ್ತಾರೆ, ತೊಂದರೆ ಕೊಡ್ತಾರಂತ ಅರ್ಥವಾಯಿತು. ಆಚಾರ್ಯ ಭೀಷ್ಮನ ಆಶ್ರಯದಲ್ಲಿ ಇದ್ದುದರಿಂದ ಅವನ ಮಾತನ್ನು ಧಿಕ್ಕರಿಸಲಿಕ್ಕೆ ಆಗಲಿಲ್ಲ. ಆದರೆ ಇವಳೊಟ್ಟಿಗೆ ಸುಮ್ಮನೆ ಯಾಕೆ ನಾನು ಬೆವರು ಸಲ್ಲಿಸಬೇಕು? ನನಗೇನು ಲಾಭ ಅಂತ? ಆಗಲಿ, ನನ್ನ ಕೆಲಸ ಆಗಬೇಕಲ್ಲ. ಬ್ರಾಹ್ಮಣರೇ ನೋಡಿ, ಕೈಮೂದು ಪ್ರಾರ್ಥಿಸ್ತೇನೆ, ನೀವು ನನ್ನನ್ನು ವ್ಯವಸ್ಥಿತವಾಗಿ ಸಾಲುದೇಶಕ್ಕೆ ಮುಟ್ಟಿಸಿದ್ರೆ ನಿಮಗೆ ಕೈ ತುಂಬಾ ಹಣ ಕೊಡ್ತೇನೆ. ಎಷ್ಟು ಕೊಡ್ತೀಯ? ಎಷ್ಟು? 100,000 ಕೊಟ್ಬಿಡ್ತೇನೆ. ಸ್ವಾಮಿ ವಿಪ್ರೋತ್ತಮರ, ನಿಮ್ಮ ಬಗ್ಗೆ ಗೌರವ ಭಾವನೆ ನನಗುಂಟು. ಮನೆ ಬಾಗಿಲಿಗೆ ಬಂದವರು ನೀವು, ಸಾಕ್ಷಾತ್ ಪರಮೇಶ್ವರ ಸನ್ನಿಭ ಎನ್ನುವ ಭಾವನೆಯಿಂದಲೇ ಯಥೋಚಿತವಾದ ಯಥಾಮತಿಯಾದ ಸತ್ಕಾರವನ್ನು ನಿಮಗೆ ಮಾಡುವುದಕ್ಕೆ ಸಿದ್ಧನಿದ್ದೇನೆ. ನೋಡಿ, ಉಚಿತವಾದಂತಹ ಆಸನವನ್ನು ಇಟ್ಟಿದ್ದೇನೆ, ದಯವಿಟ್ಟು ಅದರಲ್ಲಿ ಸಮಾಸೀನರಾಗಬೇಕು. ತಾವು ಒಬ್ಬರೇ ಬಂದದ್ದಲ್ಲ. ಓ, ಇವಳು ಬಂದಿದ್ದಾಳೆಯೇ? ಏನಾಗಬೇಕು ಅಂತೇಳಿ ಇಲ್ಲೇ ತನಕ ಬಂದಿದ್ದಾಳೆ. ಬೇಕಾದವ್ರು ಹೇಳಿಕೊಳ್ತಾರೆ, ವಿಚಾರಿಸಿಕೊಂಡು ಕೆಲಸ ಮುಗಿಸಿಕೊಂಡು. ಬ್ರಾಹ್ಮಣರೇ, ಅವ್ರ ಮಾತು ಕೇಳ್ಕೊಂಡು ನೀವೇನು ಆಲೋಚನೆ ಮಾಡಬೇಡಿ. ಎಲ್ಲ ಪ್ರಣಯ ಕೋಪ ಉಸಿ ಮುನಿಸು. ನೀವು ವಿಶ್ರಾಂತಿ ಪಡೀರಿ, ನಾನು ಮಾತನಾಡ್ತೇನೆ. ಏನು ಪೂರ್ವದಲ್ಲಿ ನಾನು ಶೀಲ ನಿನ್ನಯ ರೂಪಿಗೆ ಮೆಚ್ಚಿದೆನೋ, ಕೋಳುಗೊಂಡಿತು ಮನವು ಒರಿಸೆನ್ನ ನೀನು, ಕೋಳುಗೊಂಡಿತು ಮನವು ಒರಿಸೆನ್ನ ನೀನು, ಕೇಳಿಕೊಂಡನು ನಿನ್ನ ದೈನ್ಯದಲ್ಲಿ ನಾನು, ಬೇಡಿದಂದರಿ ನಿನ್ನ ಒಲಿಸೆ ಬಂದೇನೋ ಕೇಳಯ್ಯೋ. ರಾಜೇಂದ್ರ ಸಾಲ್ವೇಶ ಕಾಶೀಸ ಕುವರಿ, ಕೈಮುಗದ ಅಂಬೆಯ ಈ ಮಾತು ಕೇಳ್ತೀರಾ ಆಸಕ್ತಿಯಿಂದ? ಕೇಳುವುದಕ್ಕಾಗಿಯೇ ಕುಳಿತವನಿದ್ದೇನೆ. ಯಾಕೆ ಇಷ್ಟು ಸಿಟ್ಟು ಸೆಡವು, ಕೋಪತಾಪ? ನಾನು ಏನ್ ತಪ್ಪು ಮಾಡಿದ್ದೆ ನಿಮಗೆ ಗೊತ್ತಾಯ್ತು? ನಾನು ಹೀಗೆ ಮಾಡಿದ್ರೆ, ಹೀಗೆ ಹೇಳಿದ್ರೆ ಏನ್ ಮಾಡ್ತಾಳ ಅಂತ ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೀರಾ? ಅದಲ್ದಿದ್ರೆ ನಿಮ್ಮ ಸ್ವಭಾವ ನನಗೆ ಗೊತ್ತಿಲ್ವೇ? ಒಂದು ಆ ಉಪವನ, ಆ ಸುಂದರ ದೃಶ್ಯ, ಆಡಿದ ಮಾತು ಎಲ್ಲ ನೆನಪಿಟ್ಕೊಳ್ಳಿ. ನಾವಿಬ್ರು ಪ್ರೀತಿಸಿದವರಲ್ವೇ, ಜೀವನದುದ್ದಕ್ಕೂ ನನ್ನನ್ನು ಪತ್ನಿಯಾಗಿ ಸ್ವೀಕರಿಸ್ತೇನೆ, ಆದರ್ಶವಾದಂತ ಸಂಸಾರ ಓಡೋಣ ಅಂತ ನೀವೇ ಹೇಳಿದವರಲ್ವೇ. ಆ ಮಾತು ಈಗಲೂ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಾ ಇದೆ. ಅದಕ್ಕಾಗಿಯೇ ಬಂದಿದ್ದೇನೆ. ನನ್ನ ಹೃದಯವನ್ನೇ ಕೋಳುಗೊಂಡಂತ, ನನ್ನ ಬದುಕಿನ ಮೇಲೆ ಪ್ರೇಮದ ಪ್ರಭಾವವನ್ನೇ ಬೀರಿದಂತ ಮಹಾರಾಜ, ನಿಮಗಾಗಿ ಬಂದಂತ ನನ್ನನ್ನು ಕೈ ಹಿಡೀರಿ, ದಯನತೆಯಿಂದ ಪ್ರಾರ್ಥಿಸ್ತೇನೆ. ಮದುವೆ ಸಾಕು ಸಾಕು ಸಾಕು. ಅಂಬೆ ಸ್ವಾಮಿ, ನಿನ್ನ ಮಾತುಗಳನ್ನು ಸೌಜನ್ಯದಿಂದ ಕೇಳುವಂತ ಒಂದು ಕಾಲ ಇತ್ತು ಈ ಸಾಲ್ವನಿಗೆ. ಛ, ನಿನ್ನ ಸ್ವಯಂವರಕ್ಕೆ ನಿಶ್ಚಯಿಸಲ್ಪಟ್ಟಂತ ದಿನದ ಮುನ್ನ ದಿನದಂದು ಗಂಗಾ ನದಿ ತಟಾಕದ ವನದ ಮಧ್ಯದಲ್ಲಿ ನಿನ್ನನ್ನು ನಾನು ಕಂಡಾಗ, ನಿನ್ನಲ್ಲಿ ತಳೆದ ಅನುರಾಗವನ್ನು ವ್ಯಕ್ತಪಡಿಸಿದಾಗ, ನೀನದನ್ನು ಪೂರ್ಣ ಮನಸ್ಸಿನಿಂದ ಸಮ್ಮತಿಸಿದಾಗ, ಸ್ವಯಂವರ ಮಂಟಪದಲ್ಲಿ ತಂಗಿಯಂದರು ಯಾರಿಗೆ ಬೇಕಾದರೂ ಆಗಿ ಹೋಗಲಿ, ನನ್ನ ಕೈಯ ವರ್ಣ, ತನ್ನ ಕೈಯ ವರ್ಣ ಮಾಲಿಕೆ ನಿನ್ನ ಕರುಳಿಗೆ ಬೀಳ್ತದೆ ಎಂದು ಆಶ್ವಾಸನೆಯನ್ನೂ ಇತ್ತಾಗ, ಆ ರಾತ್ರಿ ನಾನು ಕಳೆದ ಕ್ರಮ ಉಂಟಲ್ಲ, ಅದನ್ನು ನೆನೆಸಿಕೊಂಡ್ರೆ ಸಾಕು, ರಾತ್ರಿ ಬೆಳತನಕ ನಿದ್ರೆ ಬಂದಿರಲಿಲ್ಲ. ನನ್ನ ನಿನ್ನ ದಾಂಪತ್ಯದ ಕುರಿತಾದ ಹೊಂಗನಸುಗಳನ್ನೆಲ್ಲ ಕಾಣುತ್ತಾ ರಾತ್ರಿಯನ್ನು ಕಳೆದಿದ್ದೆ.
ನನ್ನೆಲ್ಲ ಆಸೋತ್ತರಗಳು ಸಪ್ರ ಸೌಧವೇ ಆಗಿ ಪರಿಣಮಿಸಿತಲ್ಲ. ಏನು ಮಾಡೋಣ ಹೇಳು? ಈಗ ಇಲ್ಲಿ ತನಕ ಬಂದಿದ್ದೀಯ, ನಾನು ನಿನ್ನಲ್ಲೇ ಮನಸ್ಸಿಟ್ಟವಳು ಅಂತ ಹೇಳ್ಕೊಳ್ತಾ ಇದ್ದೀಯ. ನಿನ್ನ ಮಾತುಗಳ ಮೋಡಿ ನನಗೆ ಅರ್ಥವಾಗದ್ದೇನೂ ಅಲ್ಲ. ಆ ದಿವಸ ಹಾಗೆ ಮಾತನಾಡಿದ ನೀನು, ಮರುದಿವಸದ ಸ್ವಯಂವರ ಮಂಟಪದಲ್ಲಿ ಒಬ್ಬ ಆಚಾರ್ಯ ಭೀಷ್ಮ ಬಂದ ಮತ್ತೊಂದು ಕ್ಷಣದಲ್ಲಿ ಅವನ ರಥವನ್ನೇರಿ ಅವನ ಜೊತೆಯಲ್ಲಿ ಸಾಗಿದವಳು. ಕ್ಷಣಕ್ಕೊಮ್ಮೆ ಚಿತ್ತವನ್ನು ಬದಲಾಯಿಸಿಕೊಳ್ಳುವ ಪಾತ್ರಗಿತ್ತಿಯ ಸ್ವಭಾವದವಳು ನೀನು. ಆ ರೀತಿ ಇರುವ ಈ ನೀನು ಈಗ ಇಲ್ಲಿಗೆ ಬಂದು ನಾನು ನಿನ್ನಲ್ಲೇ ಮನ ಇಟ್ಟವಳು ಹೌದು ಅಂತಾದರೆ ಹತ್ತಿರಾವತಿಯ ತನಕ ಹೋಗಿ ಬರುವ ಅವಶ್ಯಕತೆ ನಿನಗೇನಿತ್ತು? ಆದ್ದರಿಂದ ನಿನ್ನ ಈ ಬಣ್ಣದ ಮಾತುಗಳಿಗೆಲ್ಲ ಮರಳಾಗುವಂಥ ಮೂರ್ಖತನವನ್ನು ಇನ್ನೂ ನಾನು ತಳಲಿಕ್ಕಿಲ್ಲ, ನೆನಪಿಟ್ಟುಕೋ. ಮಹಾರಾಜ, ಏನು ಪರಿಸ್ಥಿತಿ ನೀವು ಪ್ರತ್ಯಕ್ಷ ನೋಡಿದ್ದೀರಾ. ಮದುವೆ ಯಜಮಾನರಾದಂಥ ನಮ್ಮ ಅಪ್ಪ ಅಥವಾ ಅಲ್ಲಿ ಕೂಡಿದಂಥ ಹೊಂತಕಾರಿಗಳಾದಂಥ ಅರಸ ಮಕ್ಕಳು ಭೀಷ್ಮನ ಆಗಮನವಾದಾಗ ಏನಾಗಿದೆಯಂತ ಅಲ್ಲಿ ಯಾವ ವಿಷಯ ಹೇಳೋದಕ್ಕೂ ಅವಕಾಶ ಇಲ್ಲವಾಗಿತ್ತು. ನಮ್ಮನ್ನು ಗೆದ್ದುಕೊಂಡು ಹೋದಾಗ ಇದ್ದೇ ಅವನ ಮನೆಯಲ್ಲಿ, ಹೌದು ಅದನ್ನು ನಾನು ಒಪ್ಪಿಕೊಳ್ತೇನೆ. ತಿಳಿಯಾದಂಥ ವಾತಾವರಣ ಏರ್ಪಟ್ಟಾಗ ನಾನು ಎಲ್ಲವನ್ನೂ ಹೇಳಿಕೊಂಡೆ, ನಿಮ್ಮನ್ನು ಮೆಚ್ಚಿದ್ದೇನಂತ. ಅದಕ್ಕಾಗಿಯೇ ನೋಡಿ, ಮಾನವತೆಯಾದಂಥ ನನ್ನ ಮಾನಕ್ಕೆ ಯಾವ ಕೊರತೆ ಬರಬಾರದಂತ ವಯೋವೃದ್ಧರಾದಂಥ ಜ್ಞಾನವೃದ್ಧರಾದಂಥ ಬ್ರಾಹ್ಮಣರನ್ನು ನನ್ನ ಜೊತೆಲಿ ರಕ್ಷಣೆ ಅಂತ ಕಳುಹಿಸಿಕೊಟ್ಟಿದ್ದಾನೆ. ಹಾಗಿದ್ರೆ ಜೀವನದುದ್ದಕ್ಕೂ ಪತಿ ಗತಿ ನನ್ನ ಬಾಳ ಸರ್ವಸ್ವ ನೀವೇ ಅಂತ ತಿಳ್ಕೊಂಡು ನನ್ನ ಬದುಕಿ ನಿಮಗಾಗಿ ಮೀಸಲು ಅಂತ ಭಾವಿಸಿಕೊಂಡು ಬಂದಂತ ನನ್ನ ಆಸೆಯನ್ನು ಈಡೇರಿಸಿ ನನ್ನನ್ನು ಮದುವೆಯಾಗಿ. ಅಂಬೆ, ನೀನಷ್ಟೇ ನಿನ್ನ ಸ್ಥಿತಿಯ ಬಗ್ಗೆ ಸಮರ್ಥನೆಯನ್ನು ಕೊಡು. ಕೇಳಿ ನಂಬುವ ಸ್ಥಿತಿಯಲ್ಲಿ ನಾನಿಲ್ಲ. ಯಾಕೆಂದ್ರೆ ನಿನ್ನ ಅಪ್ಪನಿರಲಿ ಇನ್ನಿತರರಿರಲಿ ಅವರೆಲ್ಲರೂ ಭೀಷ್ಮನ ಇದ್ರನಲ್ಲಿ ಏನೂ ಅಲ್ಲದವರು ಎನ್ನುವುದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡೇನು. ಆದರೆ ಆ ಸ್ವಯಂವರ ಮಂಟಪದಲ್ಲಿ ತನ್ನದ್ದಾದಂಥ ಪೂರ್ಣ ಸ್ವತಂತ್ರ ಮನಸ್ಕೆಯಾಗಿ ವ್ಯವಹರಿಸಬೇಕಬಹುದಾದಂಥ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದ್ದ ನೀನು ಈ ಕೃತಿಯನ್ನು ಮಾಡಿರುವಾಗ ಇನ್ನು ನಿನ್ನ ಬಗ್ಗೆ ಯಾವ ಭರವಸೆಯನ್ನು ತಳೆಯುವುದರಲ್ಲಿ ಅರ್ಥ ಇಲ್ಲ. ಸರಿ ಬರುತ್ತಿರೆ ಕೂಟಗಳೇಳುತ್ತವೈ ಹರಿದಂದಳನು ಬಿಡಬೇಡ. ಸಾಲ್ವೇಶ, ಓಹೋ, ಅವಳ ಕಡೆಗೆ ಲಕ್ಷ್ಯ ಕೊಟ್ಟು ತಮ್ಮನ್ನು ಉದಾಸೀನದಿಂದ ಕಂಡ ಹಾಗಾಯ್ತು. ನಿಮ್ಮ ಮಾತಿನ ಮಧ್ಯೆ ನಾನೊಂದು ಮಾತಾಡ್ಬೋದಲ್ವೋ? ತಾವು ಆಡ್ಬೇಕು, ನಾನು ಕೇಳಬೇಕು ಸ್ವಾಮಿ. ಮೊದಲ ವಿಷಯ ಎಲ್ಲ ಮಾತಾಡಿ ಮತ್ತು ಅದನ್ನು ಯಾಕೆ ನೆನಪು ಮಾಡೋದು? ಆದ್ರಿಂದಲೇ ಇನ್ನು ಆ ಮೊದಲನೇ ಸಂಗತಿ ಬೇಡ ಅಂತಲೇ ಅವಳಲ್ಲಿ ಆಗ್ರಹ ಪೂರ್ವಕವಾಗಿ ಹೇಳುತ್ತೆ. ಮೊದಲ ಕಥೆಯನ್ನು ಬಿಟ್ಟೆಲ್ಲ ಬೇರೆಯೇ ಮಾತಾಡೋದು ಒಳ್ಳೇದಲ್ವೋ? ಬೇರೆ ಏನು ಬೇಕಾದ್ರೂ ಸಂಗತಿ ತೆಗೀರಿ. ನನಗ ಇಷ್ಟು ಮಾತಾಡಿದ್ದಿ ಯಾಕೆ? ಯಾಕೆ ಬ್ರಾಹ್ಮಣನಾದ ನಾನು ಮುಖ ನೋಡಿ ಲಕ್ಷಣ ಹೇಳಬಲ್ಲೆ. ಓಹೋ, ಇಲ್ಲಿ ನಿನ್ನ ಮುಖ ನೋಡುವಾಗ, ಅವಳ ಮುಖ ನೋಡುವಾಗ, ಅವಳ ನಕ್ಷತ್ರ ನಿನ್ನ ನಕ್ಷತ್ರ, ನಿನ್ನ ಕೂಟ ಅವಳ ಕೂಟ, ಅವಳ ಗಣ ನಿನ್ನ ಗಣ, ತಾರಾಬಲ ಎಲ್ಲ ಒಂದಕ್ಕೊಂದು ಹೊಂದಾಣಿಕೆ ಬರ್ತದೆ. ಆದ್ದರಿಂದ ನೀನು ಈಕೆಯನ್ನು ಮದುವೆ ಆಗುದು ಒಳ್ಳೇದು. ತಮ್ಮ ವ್ಯಕ್ತಿತ್ವದ ಬಗ್ಗೆ ಗೌರವ ಭಾವನೆ ಇದ್ದು ತಮ್ಮನ್ನು ಯಥೋಚಿತವಾಗಿ ಸತ್ಕರಿಸಿದವನು ನಾನು. ವಿಪ್ರ ಸತ್ತಮರೆ, ಜ್ಯೋತಿಷ್ಯ ಶಾಸ್ತ್ರದ ಕುರಿತಾದಂತ ಜ್ಞಾನ ಏನೇನೂ ಇಲ್ಲದವ ಈ ಸಾಲ್ವ ಅಲ್ಲ. ಎರಡು ವ್ಯಕ್ತಿಗಳಲ್ಲಿರಬಹುದಾದಂತಹ ಅನುಬಂಧದ ಕುರಿತು ನಿರ್ಣಯ ಮಾಡುವುದಕ್ಕೆ ಜಾತಕ ತಂದು ಪರಿಶೀಲನೆ ಮಾಡುವುದು, ಏನೂ ಜಾತಕ ಪರಿಶೀಲನೆ ಮಾಡುವುದು ಬೇಡ. ಎರಡು ವ್ಯಕ್ತಿಗಳಲ್ಲಿ ಪರಸ್ಪರ ಪೂರಕವಾದಂತಹ ಅನುಬಂಧಜನ್ಯವಾದಂತಹ ಪ್ರೇಮ ಒಂದು ಉತ್ಪತ್ತಿಯಾಗಿರ್ತದೆ ಅಂತಾದ್ರೆ ಅವರಿಬ್ಬರದ್ದು ಎಲ್ಲ ಅನುಕೂಲಕರ ಅಂತಲೇ ಅರ್ಥ. ಅದೌದು, ನೀವು ಹೇಳ್ತೀರಿ ನಮ್ಮಿಬ್ಬರ ಮುಖಲಕ್ಷಣದ ಆಧಾರದಲ್ಲಿ ಪರಸ್ಪರ ಪೂರಕವಾದಂತಹದ್ದುಂಟು ಅಂತೇಳಿ ಹೇಳ್ತೀರಿ. ಹೌದು, ಪೂರಕ ಹೌದು ಅಂತಾದ್ರೆ ನನ್ನ ಮನಸ್ಸು ಅವಳ ಮಾತುಗಳನ್ನೆಲ್ಲ ಅಪ್ಯಾಯಮಾನವಾಗಿ ಸ್ವೀಕರಿಸಬೇಕಿತ್ತು. ಅವಳ ಮುಖಾವಲೋಕನವೇ ನನಗೊಂದು ಭಾಗ್ಯ ಅಂತ ನಾನು ತಿಳಿಬೇಕಿತ್ತು. ಅವಳ ಮುಖಾವಲೋಕನವೇ ನಿಷಿದ್ಧ ಎನ್ನುವ ದೃಷ್ಟಿಯಲ್ಲಿ ನಾನು ಇದ್ದೇನೆ. ನನ್ನ ಹೃದಯ ಅವಳ ಬಗ್ಗೆ ಯಾವಾಗಲೂ ತಿರಸ್ಕಾರ ಭಾವನೆಯನ್ನು ದೃಢತರವಾಗಿ ತಳೆದಿದೆ. ಹಾಗಿರುವಾಗ ನೀವು ಹೇಳುವ ಮಾತುಗಳಿಗೆ ಏನು ಪುರಾವೆ ಉಳಿತದೆ? ಆದ್ರಿಂದ ನೀವೆಷ್ಟೇ ಹೇಳಿಕೊಂಡ್ರು ಇವಳ ಕುರಿತಾದಂತ ಒಲವು ನನ್ನ ಹೃದಯದಲ್ಲಿ ಇನ್ನು ಮೂಡುವುದಕ್ಕೆ ಸಾಧ್ಯತೆ ಇಲ್ಲ. ಸುಸ್ಪಷ್ಟವಾಗಿ ಹೇಳ್ತೇನೆ, ಭೀಷ್ಮನ ಹಿಂದೆ ಹೋದದ್ದಲ್ಲ. ಭೀಷ್ಮನನ್ನು ಕಂಡು ಮತಿವೈಕಲ್ಯವನ್ನು ಹೊಂದಿ ಭೀಷ್ಮನ ಅಂದಕ್ಕೆ ಮರುಳಾಗಿ ಭೀಷ್ಮನನ್ನು ಬೆಳೆದು ಬಂದಂತವಳು ಇವಳಿದ್ದಾಳೆ ಅಂತ ಹೇಳಿದ ತಪ್ಪನಾಗಿ ತೂಗಿರ್ತೇನೆ. ಸಾಲ್ವೇಶ, ಏನು ಅಂದುಕೊಟ್ಟ ಮಾತಿಗೋಸ್ಕರವಾಗಿ ಪ್ರೇಮದ ಕರೆಗೆ ಹೋಗೊಟ್ಟು ಇಲ್ಲಿಯ ತನಕ ಬಂದು ಬೇಡಿಕೊಂಡೆ. ನನ್ನ ಬಗ್ಗೆ ಇದ್ದ ಇಲ್ಲದಿದ್ದ ಅಪಾರ್ಥ ಮಾಡ್ತಾ ಇದ್ದೀರಲ್ಲ, ನಾನು ದೋಷಿಯಲ್ಲ, ನಾನು ನಿಷ್ಕಲ್ಮಷೆ. ಭೀಷ್ಮನನ್ನು ಅವನ ಮೈ ಮುಟ್ಟಿದವಳಲ್ಲ, ನಾನು ಶುದ್ಧ ಚಾರಿತ್ರ್ಯ ಇದ್ದವಳು. ದೇವರ ಮೇಲೆ ಆಣ ಪ್ರಮಾಣ ಮಾಡಿ ಹೇಳ್ತೇನೆ. ಬರೋಣ ಇಳಿಸಿ
ಪಾವಿತ್ರ್ಯವನ್ನು ಕುರಿತು ನೀನು ಸಮರ್ಥಿಸಿ ಈ ಸಾಲ್ವನ ಹೃದಯ ಪರಿವರ್ತನೆಯನ್ನು ಸಾಧಿಸಿಯೇನು ಎಂಬ ನಿನ್ನ ಈ ಹುಂಬಸಾಹಸವನ್ನು ಬದಿಗಿಡು. ವ್ಯತಿರಿಕ್ತವಾದ ಆಚಾರ ಎಂಬ ಅರ್ಥವ್ಯಾಪ್ತಿಯಲ್ಲಿ ವ್ಯಭಿಚಾರ ಅಂತ ಒಂದು ವಿಷಯವನ್ನು ಗುರುತಿಸುವುದು. ನಾವು ನನ್ನಲ್ಲಿ ಮಾತನ್ನು ಕೊಟ್ಟವಳು, ಮಾತಿನಿಂದ ನನಗೆ ಹೆಂಡತಿಯಾದವಳು, ದೇಹದಿಂದ ಮತ್ತವನ ಹಿಂದೆ ಸಾಗಿದವಳು. ಆ ನಿನ್ನ ವರ್ತನೆಯಲ್ಲೇ ನಿನ್ನ ಮಾನಸಿಕ ಧೋರಣೆ ಏನು ಅಂತ ತಿಳಿಯುವುದಿಲ್ವೇನೆ? ಏನು ದೇಹಸ್ಪರ್ಶವಾಗಿಲ್ಲ ಎಂಬಲ್ಲಿಗೆ ಆಕೆ ಪರಮ ಪವಿತ್ರಳು ಅಂತ ತಿಳಿಯುವಷ್ಟು ಮೂರ್ಖ ನಾನಲ್ಲ. ನಿನಗೆ ಕೊಡಲ್ಪಡಬಹುದಾದಂಥ ನಿನ್ನ ವರ್ತನೆಯ ಆಧಾರದಿಂದ ನಿನ್ನ ವ್ಯಕ್ತಿತ್ವಕ್ಕೆ ಇರಿಸಬಹುದಾದಂಥ ಹೆಸರೇನು ಬಲ್ಲಯ್ಯ? ಸ್ವೈರಿಣಿ, ಜಾರಿಣಿ, ವ್ಯಭಿಚಾರಿ. ಒಮ್ಮೆ ವ್ಯಭಿಚಾರಿ ಅಂತ ಹೇಳಿದ್ದಕ್ಕಾಯ್ತು, ಇನ್ನೊಮ್ಮೆ ಹೇಳಿದ್ರೆ ಜತನ ಜತನ ಅಂತ ಹೇಳ್ತೇನೆ. ನನ್ನ ಮನೆ ಅಂಗಳದಲ್ಲಿ ನಿನ್ನ ಹಣ ಬರ ನಿರ್ಣಯ ಮಾಡಿದೆ. ಕಾಶಿಯಂತ ಪುಣ್ಯ ಭೂಮಿಯಲ್ಲಿ ಹುಟ್ಟಿದಂತ ಮಾನವಂತ ತಂದೆ ತಾಯಿಗೆ ಮಗಳಾದಂತ ನನ್ನ ಬಗ್ಗೆ ಇಂತ ಕೆಟ್ಟ ಮಾತೆ? ನಿನ್ನ ನಾಲಿಗೆ ಅಡ್ಡ ಬಿದ್ದು ಹೋಗ್ಲಿಕ್ಕೆ, ಮುಳ್ಳಿನ ಆ ಬೇಲಿ ಹೊಡೆಯಲಿಕ್ಕೆ ಅಲ್ಲ ಅಂತೆ. ಅಂದು ಉಪವನದಲ್ಲಿ ನೋಡಿದೆ ನನ್ನ ಸೌಂದರ್ಯಕ್ಕೆ, ನನ್ನ ಯೌವನಕ್ಕೆ ಸೋತೆ. ಕಾಮಬಾಣ ಪೀಡಿತನಾಗಿ ನನ್ನನ್ನು ಮದುವೆ ಆಗುತ್ತೆ ಎನ್ನುವುದಾಗಿ ಆಸೆಯ ಮಾತನ್ನು ಕೊಟ್ಟು ಮೋಸ ಮಾಡಿದ ಹೊಲೆಯ ನೀನು. ನಿನ್ನ ರತ್ನಿತ ಖಚಿತವಾದಂತಹ ಆಭರಣದ ಹಿಂದೆ ಈ ವಿಷ ಸರ್ಪ ಅಡಗಿಕೊಂಡಿದ್ದೆ ಎನ್ನುವುದನ್ನು ನಾನು ತಿಳಿಯದೆ ಹೋದೆ. ನೀನು ಯೋಗ್ಯತಾಗುತ್ತನೆ, ನೀನು ಶಕ್ತಿಯುತನೆ. ಮಹಾಮೇರು ಪರ್ವತ ಸಮಾನವಾದಂತಹ ಅದು ಆ ಭೀಷ್ಮನಲ್ಲಿ ಯುದ್ಧ ಮಾಡೋದಕ್ಕೆ ಸಾಧ್ಯವಿದೆ. ಅವನ ಕಾಲ ತುಳಿತಕ್ಕೆ ಸಿಕ್ಕಿ ಬದುಕುದಕ್ಕೋಸ್ಕರ ಓಡಿ ಬಂದಂತ ಏ ಹೇಳಿ ಏ ಮಾನಸತ್ತವ ಏ ಲಂಡಿ ತೂತ ನಿನ್ನ ಮುಖ ಅವಲೋಕನ ನಿಷಿದ್ಧ. ಮರ್ಯಾದೆ ಎಲ್ಲ ಆಚೆ ಹೋಗ್ತೀಯ, ಕುತ್ತಿಗೆ ಕೈಯಾಕಿ ಹೊರದು ಬಿಡ್ಬೇಕ. ಅಯ್ಯೋ ಅಂಬೆ ಬ್ರಾಹ್ಮಣರೆ, ಏನ್ ಮಾಡ್ಬೇಕಾಯ್ತು? ಇನ್ನೇನ್ ಮಾಡೋದು, ಹೋಗೋಣ ಹೇಳಿ. ಹೋಗುದಿದ್ರೆ ನನಗೆ ಹೇಳಿದ 100,000 ಬರ್ಲಿ. ಹೇಳ್ಬೇಡಿ. ಓಹೋ ಸಂಗತಿ ಈಗ ಸ್ಪಷ್ಟವಾಯ್ತಲ್ಲ. ಹಂಗೆ ಹೇಳಿರುವ ನೆಲ್ಲಿಕಾಯಿಯ ಹಾಗೆ ನಿಮ್ಮಿಬ್ಬರ ವ್ಯವಹಾರ ಚಾತುರ್ಯವನ್ನು ಮೆಚ್ಚಬೇಕಪ್ಪ, ಮೆಚ್ಚಬೇಕು. ಸ್ವಾಮಿ ಬ್ರಾಹ್ಮಣರೇ, ಮೊದಲ ಆಸನದಿಂದ ಹೇಳಿ. ಎದ್ದಾಯ್ತು. ನಿಮಗೆ ನಾನು ಮರ್ಯಾದೆ ಈಗಲೂ ಕೊಡ್ತಾ ಇರುವುದು ಯಾಕೆ ಬಲ್ಲಿರಾ? ನಿಮಗಲ್ಲ, ನಿಮ್ಮ ಹೆಗಲಿನ ಮೇಲಿರುವಂತ ಒಂದು ಯಜ್ಞೋಪವೀತ ಎಂಬ ಹೆಸರಿನ ಒಂದು ವಸ್ತುವಿಗೆ. ಅಯ್ಯೋ ದೇವ್ರೇ, ಹಣ ಕೊಡ್ತೇನೆ ಅಂತೇಳಿ ಅವಳು ನಿಮ್ಮನ್ನು ಕರ್ಕೊಂಡು ಬಂದವಳು. ಅದು ಬೇರೆ ಲೆಕ್ಕಾಚಾರ. ಆದ್ರಿಂದಲೇ ನೀವು ಅವಳಿಗೆ ಬೇಕಾಗಿ ಹಣದ ಆಸೆಯಿಂದ ನಕ್ಷತ್ರ ಕೂಟ ಗಣ ಲಗ್ನ ತಾರಾಬಲ ಎಲ್ಲ ಸರಿ ಉಂಟು ಅಂತೇಳಿ ಹೇಳಬೇಕು ಹೊರಟವ್ರು. ಅಂಬೆ, ಪ್ರತ್ಯಕ್ಷಕ್ಕೆ ಬೇರೆ ಪುರಾವೆ ಬೇಕೇನೆ? ನಿನ್ನ ಹಣೆ ಬರಹ ಏನು ಹೇಳಿದಿಲ್ಲ, ಸ್ಪಷ್ಟವಾಯ್ತಲ್ಲ. ಮರ್ಯಾದೆಯನ್ನು ನೀನು ಇಲ್ಲಿಂದ ಹೊರಟು ಹೋದಿ, ನಿನ್ನ ಪುಣ್ಯ ಅದಲ್ಲ. ಚಾರಕರನ್ನು ಕರೆಯುವುದಕ್ಕಿಂತ ಮೊದಲೇ ನೀನು ಹೋಗ್ತೀನಿ ಅನ್ನೋದೇ ನನ್ನ ವಿಶ್ವಾಸ. ಹೋಗಲಿಲ್ಲ ಅಂತ ಯಾರಲ್ಲಿ? ಬೇಡ ಬೇಡ, ಹೋಗ್ಲಲ್ಲ ಅವಳಷ್ಟಕ್ಕೆ. ಸಾಕ ಬ್ರಾಹ್ಮಣರೇ, ಏನ್ ಬೇಕು ನಿಮ್ಗೆ? ನಿನಗೆ ಸಾಕ? ನಾನು ಹೇಳಿದಾಕ್ಷಣ ಹೊರಟಿದ್ರೆ ಇದೆಲ್ಲ ಇತ್ತೇನು? ನಾನು ಕೇಳಿದಾಕ್ಷಣ ಕೊಟ್ಟಿದ್ರೆ ಅವ ಇಷ್ಟು ಹೇಳಲಿಕ್ಕಿತ್ತ. ಕೊಡ್ಲಿಕ್ಕೆಲ್ಲ ಏನು, ನಿಮ್ಮ ಅಪ್ಪನ ಮನೆ ಗಂಟುಂಟ ಇಲ್ಲಿ? ಅಪ್ಪನ ಮನೆಗೆ ಯಾಕೆ, ನಿನ್ನಲ್ಲಿಗೆ ಇಲ್ವಾ? ಹಾ ಕೊಡೋಣ. ಆಗ್ಲಿ, ನನ್ನ ಕತೆ ಏನಾದ್ರೂ ಏನಂತೆ, ನಾಲಿಗೆ ಉಳಿಸ್ಕೊಳ್ಬೇಕಲ್ಲ. ಈಗೊಳ್ಳಿ, ಮೈ ಮೇಲಿದ್ದಂತ ಈ ಒಡವೆನೇ ತೆಗೆದುಕೊಡ್ತೇನೆ. ಆಗ್ಲಿ. ಮರುಳೆ ನಾನಾಗಿಪ್ಪೆ, ಮತ್ಪಿತ ಪರಮ ಪಾದಗೆ ಸಾಲ್ವ ಮೂರ್ಖನು, ಮತ್ಪಿತ ಪರಮ ಪಾದಗೆ ಸಾಲ್ವ ಮೂರ್ಖನು, ಸುರ ನದಿ ಸುತ ಬುದ್ಧಿಹೀನನು, ಎನ್ನ ಸೃಷ್ಟಿಸಿದ ಸರಸಿ ಜಾಸನ ದುಷ್ಟ, ಎನ್ನ ಸೃಜಿಸಿದ ಸರಸಿ ಜಾಸನ ದುಷ್ಟ, ಇದರಲು ಸರ್ವ ಕಾರಣ ಮೂಲ ಭೀಷ್ಮನೇ, ಇದರಲು ಸರ್ವ ಕಾರಣ ಮೂಲ ಭೀಷ್ಮನೇ, ತರಳತನವೇ ನಿಂಬೆ ಪೋಗುವೆ ಅವನ ಬಳಿಗಾಗಿ, ಅವನ ಬಳಿಗಾಯೇ
ಏನ್ ಮಾಡುವುದು ಮುಂದೆ? ಎಲ್ಲಿ ಹೋಗ್ಲಿ, ಯಾರು ನನಗೆ ಸಾಂತ್ವನವನ್ನು ಉಂಟು ಮಾಡುವವರು? ಅಯ್ಯೋ ದುರ್ವಿಧಿಯೇ, ಆ ನನಗೆ ಮರಳೇ ಹಿಡಿದಂತಾಗಿದೆಯಲ್ಲ. ನಾನೊಂದು ಭೀಷ್ಮನ ಮುಂದೆ ಸತ್ಯ ಹೇಳಿದ್ದೆ, ಅಪರಾಧವಾಯಿತೆ. ಸತ್ಯ ಸ್ವರೂಪ ದೇವರು, ಆ ದೇವರ ಒಲವು ಅನುಗ್ರಹ ನನಗಾದೀತು ಎನ್ನುವಂತಹ ಭರವಸೆಯನ್ನು ತಳೆದೆ. ಹಾಗಿದ್ರೆ ಸಾಲ್ವ, ಆತನನ್ನು ವಿಶ್ವಾಸಿಸಿ ಹೋದದ್ದು ನನ್ನ ಕೈ ಹಿಡಿಯಬಹುದು ಅಂತ. ಆತ ನನಗೆ ವಂಚನೆ ಮಾಡಿದ್ನಲ್ಲ, ಅವನ ಮುಂದೆ ಅಂಗಲಾಚಿ ಬೇಡಿದ್ರು ನನ್ನನ್ನು ತಿರಸ್ಕರಿಸಿದ್ನಲ್ಲ, ಕಟ್ಟಗಳಿಗೂ ನನ್ನ ಬಗ್ಗೆ ಒಂದಿಷ್ಟು ಆತನಿಗೆ ನಂಬಿಕೆ ಬರಲಿಲ್ಲ. ಹಾಗಿದ್ರೆ ಸಾಲ್ವನಂತ ಮೂರ್ಖನೇ ಇಲ್ಲ. ಛೀ, ಯಾಕೆ ಆತನನ್ನು ಮೂರ್ಖ ಅಂತ ನಾನು ಬಯ್ಯುವುದು? ಅವನನ್ನು ಒಲಿದಂತ ಹೆಣ್ಣು ಅವನ ಕಣ್ಣು ಮುಂದೆ ಮತ್ತೊಬ್ಬನ ಜೊತೆಯಲ್ಲಿ ಹೋಗ್ತಾಳಂತಾದ್ರೆ, ಅವನ ಮನೆಯಲ್ಲಿ ಇದ್ದು ಬರ್ತಾಳಂತಾದ್ರೆ, ಅವಳ ಶೀಲ ಸ್ವಭಾವದಲ್ಲಿ ಆತನಿಗೆ ನಂಬಿಕೆ ಬರುವುದಾದರೂ ಹೇಗೆ? ಹಾಗಿದ್ರೆ ಸಾಲ್ವ ಮೂರ್ಖನಲ್ಲ, ಸರಸಿ ಜಾನನ ದುಷ್ಟ. ಹೆಣ್ಣಾಗಿ ಈ ವಿಧಿ ನನ್ನನ್ನು ಯಾಕೆ ಹುಟ್ಟಿಸಿದ? ದುಃಖದ ಕುಲುಮಿಯಲ್ಲಿ ಬೇಯುವುದಕ್ಕೋಸ್ಕರವಾಗಿ ಈ ಸ್ತ್ರೀಯನ್ನು ಆ ಬ್ರಹ್ಮ ನಿರ್ಮಾಣ ಮಾಡಿದ್ನೆ. ಎಲ್ಲ ಹೆಣ್ಮಕ್ಕಳಿಗೂ ಹೀಗಾಗುತ್ತದೆಯೇ? ನನ್ನ ಗತಿ ಮಾತ್ರ ಹೀಗಾಯಿತು. ಯಾವ ಜನ್ಮದಲ್ಲಿ ಯಾರಿಗೆ ನಾನು ಏನ್ ದ್ರೋಹ ಬಗೆದಿದ್ದೇನೆ? ನನ್ನ ಅಪ್ಪ ಮಾಡಿದ್ದು ಅನ್ಯಾಯ. ಮೆಚ್ಚುವ ಜೊತೆಯಲ್ಲಿ ಮದುವೆ ಆಗುವಂತಹ ಯೋಗ ಅವಕಾಶ ಕೊಟ್ಟಿದ್ರೆ ಈ ಸ್ಥಿತಿ ಆಗ್ತಾ ಇತ್ತೆ? ಈ ಗೊಡ್ಡು ಸಂಪ್ರದಾಯದ ವಿಕ್ರಮವೇ ಪಣ ಎನ್ನುವಂತಹ ಈ ಕಲ್ಯಾಣ ಯಾರಿಗೆ ಬೇಕಾಗಿದೆ? ಛೇ, ಕಲ್ಪವೃಕ್ಷದಲ್ಲಿ ಕೈ ಇದೆಯೇ, ಗೋಕ್ಷೀರದಲ್ಲಿ ವಿಷ ಇದೆಯೇ? ಯಾವ ತಂದೆ ತಾಯಿಗಳು ತಮ್ಮ ಹೆಣ್ಮಕ್ಕಳಿಗೆ ಅನ್ಯಾಯ ಆಗಬೇಕು, ಬಾಡಿನಲ್ಲಿ ಕಣ್ಣೀರು ಸುರಿಸಬೇಕು ಅಂತ ಆಲೋಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ? ಅಪ್ಪ ಅಮ್ಮನನ್ನು ನಾನು ದೂರಬಾರದು. ಹಾಗಿದ್ರೆ ಈ ರೀತಿಯಲ್ಲಿ ಎಲ್ಲೆಲ್ಲೋ ಸುತ್ತಾಡುವಂತಹ, ಈ ರೀತಿ ಕಣ್ಣೀರು ಕೋಡಿ ಹರಿಸುವಂತಹ ಈ ದೌರ್ಭಾಗ್ಯ ನನಗೆ ಯಾರಿಂದ ಬಂತು? ಯಾರಿಂದ ಬಂತು? ಬಂದದ್ದು ಯಾರಿಂದ? ಆ ಭೀಷ್ಮನಿಂದ. ಹಸ್ತಿನಾವತಿಯ ಸರ್ವಾಧಿಕಾರಿ ನಾನು. ನಾನು ಮಾಡಿದ್ದು ಆಡಿದ್ದು ಎಲ್ಲವೂ ಆಗತಕ್ಕದ್ದು ಎನ್ನುವಂತ ಈ ಕಡ್ಡಾಯ, ಈ ಒಂದು ಅಧಿಕಾರದ ಹೇರಿಕೆ ನನ್ನ ಮೇಲೆ ಆದ್ದರಿಂದ ಈ ರೀತಿ ನನ್ನ ಗತಿ ಆಗ್ತಾ ಇತ್ತು. ಅದರಿಂದ ಎಲ್ಲೆಲ್ಲೂ ಹೋಗುವುದಿಲ್ಲ, ಯಾರ್ಯಾರನ್ನು ದೂರುವುದಿಲ್ಲ. ನೇರವಾಗಿ ಹೋಗ್ತೀನಿ ಹಸ್ತಿನಾವತಿಗೆ, ತನ್ನ ತಪ್ಪಿಗೆ ನೀನೇ ಮದುವೆ ಆಗಬೇಕು ಎಂದು ಹೇಳಿಕೊಳ್ತೀನಿ. ಭೀಷ್ಮ, ಯಾರದು? ನಾನು ಅಂಬೆ. ಯಾಕೆ ಬಂದೆ? ಬಂದಿದ್ದೇನೆ ಹಿಂದೆ. ನೀನು ಕಳುಹಿಸಿಕೊಟ್ಟದ್ದು ಸಾಲ್ವೇಶನ್ ಅಲ್ಲೇ ಅಲ್ವೇ? ಆತ ನನ್ನನ್ನು ಮದುವೆ ಆಗಲಿಲ್ಲ. ನಿನ್ನ ಜೊತೆಯಲ್ಲಿ ಬಂದದಕ್ಕೆ, ನಿನ್ನ ಮನೆಯಲ್ಲಿ ಇದ್ದುದಕ್ಕೆ ನನ್ನ ಶೀರದಲ್ಲಿ ಆತನಿಗೆ ಅನುಮಾನ ಬಂದು ನನ್ನ ಕೈ ಬಿಟ್ಟಿದ್ದಾನೆ. ಅದಕ್ಕಾಗಿ ಬಂದಿದ್ದೇನೆ. ಬಂದದ್ದು ಯಾಕೆ ಗೊತ್ತಾಗ್ಲಿಲ್ಲ? ಇಲ್ಲ, ಅಂದ್ರೆ ತಪ್ಪಿಗೆ ನೀನೇ ಮದುವೆ ಆಗ್ಬೇಕು. ಮೂರ್ಖಳೇ, ಬಾಯಿ ಮುಚ್ಚು. ಬೈಬೇಡ, ಮತ್ತೊಮ್ಮೆ ಆ ಮಾತನ್ನಾಡದಿರು. ನಾನು ನಿನ್ನನ್ನು ಮದುವೆಯಾಗುವ ಮಾತಂತಿರಲಿ, ನನ್ನ ತಮ್ಮನಿಗೂ ನೀನು ಬೇಡ. ನಿನ್ನಂತಹ ನೀಚಳು ನಮ್ಮ ವಂಶಕ್ಕೆ ತಕ್ಕವಳಲ್ಲ. ಇಲ್ಲಿ ಒಂದು ಅರಕ್ಷಣವೂ ನಿಲ್ಲದೆ ಹೊರಟು ಹೋಗು. ನಿನಗೂ ಬೇಡ, ನಿನ್ನ ತಮ್ಮನಿಗೂ ಬೇಡ. ಏ ದುರಾತ್ಮ! ನನ್ನನ್ನು ಕೈಯ ಆಟಗಿ ವಸ್ತುನಂತ ನನ್ನನ್ನು ಕುಣಿಸ್ತಾ ಇದ್ದೀಯಾ? ನನಗೊಂದು ಬುದ್ಧಿ ಇದೆ, ಆಸೆ ಆಕಾಂಕ್ಷೆಗಳಿದೆ, ಬೇಕು ಬೇಡ ಇದೆ ಅನ್ನೋದನ್ನು ನೀನು ಮರೆತೇ ಬಿಟ್ಟಿಯಲ್ಲ. ನೀನು ಮಾಡಿದ್ದೆಲ್ಲವೂ ದಕ್ಕುತ್ತದೆ, ನನ್ನನ್ನು ಯಾರು ಹೇಳುವವರು ಕೇಳುವವರಿಲ್ಲ ಅಂತ. ನನ್ನನ್ನು ಈ ರೀತಿಯಲ್ಲಿ ಅನ್ಯಾಯಕ್ಕೆ ಗುರಿಪಡಿಸಿದೆಯಾ? ನನಗೆ ಮದುವೆ ಇಲ್ಲದಂತೆ, ಗಂಡನ ಸುಖ ಇಲ್ಲದಂತೆ ಮಾಡಿದೀಯಾ ಪಾಪಿ? ನಿನ್ನನ್ನು ಹೀಗೆ ಬಿಡುವುದಿಲ್ಲ. ನೀನು ಮಾಡಿದ ಅನ್ಯಾಯಕ್ಕೆ ತಕ್ಕ ಪ್ರತಿಕಾರವಾಗಿ ಅದು ವಿಶ್ವ ಪರ್ಯಟನ ಮಾಡ್ತೀನಂತೆ. ಧರಣಿಪುರ ಹೊಂತಗಾರಿಗಳಾದಂಥ ಅರಸ ಮಕ್ಕಳು ಯಾರಿದ್ದಾರಂತ ಅವರನ್ನು ಅರಸುತ್ತೇನೆ. ಅವರನ್ನು ಹುರಿದುಂಬಿಸಿ ಇಲ್ಲಿವರೆಗೆ ಕರೆತಂದು ನಿನ್ನ ಶಿರವನ್ನು ಚೆಂಡಾರಿಸುತ್ತೇನೆ. ಅಲ್ಲದಿದ್ರೆ ಮುಂದೆ ಅದು ನನ್ನ ಕೈಯಿಂದ ಆಗದಿದ್ರೆ ಏನಂತೆ? ಅಷ್ಟಕ್ಕೆ ನನ್ನ ಪ್ರಯತ್ನ ಮುಗಿತಾಯ ಆಯ್ತು ಅನ್ನೋದು ಯೋಚಿಸಬೇಡ. ನೇರ ಹೋಗ್ತೇನೆ ಕಾಡಿಗೆ. ಕಾಡಿಗೆ ಹೋಗಿ ತಪಸ್ಸು ಮಾಡಿ ಆ ಮೂಲಕವಾಗಿ ಆತ್ಮವರ್ಚಸ್ಸು ಆ ಸಿದ್ಧಿ ಪ್ರಭಾವದ ಮೂಲಕವಾಗಿ ನಿನಗೆ ಶಾಪ ಕೊಟ್ಟು ನಿನ್ನ ಕುಲ ನಿರ್ನಾಮ ಮಾಡಿದ್ರೆ, ಇದು ಅಂಬೆ ಹುಟ್ಟದ್ದು ಸೀರೆಯಲ್ಲ, ತೊಟ್ಟದ್ದು ಕುಪಸವಲ್ಲ, ಮುಡಿದದ್ದು ಹೂವಲ್ಲ, ಹಾಕಿದ್ದು ಬಳೆಯಲ್ಲ, ಇದು ಭಾಷೆ ನೆನಪಿಟ್ಕೋ ಪಾಪಿ. ಹಾಗೆ ನಿನ್ನಿಂದ ಆದದ್ದು ನೋಡಿಕೊಳ್ತೇನೆ. ಯಾರು ನಮ್ಮವರು? ಹೇಳಿ ಬೇಟೆ ಹೋಗೋಣ, ಹೇಳಿ ಹೇಳಿ ಬೇಟೆ ಹೋಗೋಣ. ಈ ಕಾಡಿನ ಮಧ್ಯದಲ್ಲಿ ಈ ಹುಡುಗಿ ಒಬ್ಳೆ ಏನ್ ಮಾಡ್ತಾ ಇದ್ದಾಳೆ? ಇವಳು ಯಾರಿಲ್ಲ ಜೊತೆಯಲ್ಲಿ. ಹುಡುಗಿ ಹೋರಿ,
ಯಾರೇನು ನೀನು ಒಬ್ಳೆ ಯಾಕೆ ಇಲ್ಲಿದ್ದೀಯಾ ಎನ್ನುವುದೇ ನನಗೆ ಗೊತ್ತಾಗ್ಲಿಲ್ಲ ಕಣೆ. ಹುಡುಗಿ ಇದು ಮನ್ಮಥ ನೀನು ನೋಡ್ತಾ ಇದ್ದಂತೆ ನನಗೆ ಪಂಚ ಬಾಣವನ್ನು ಎಸೀತಾ ಇದ್ದಲ್ಲಿ, ಆದ್ರಿಂದ ಇದು ಒಂದು ಕೆಲಸ ಮಾಡ್ತೀಯ. ಏನ್ ಮಾಡ್ಬೇಕು? ನನಗೆ ಹೇಳ್ತೀಯಾ, ನೀನು ಬರ್ತೀಯಾ? ಹೇಳ್ತೀಯಾಗ ಬರ್ತೀಯ? ಕಿರಾತೇಶ, ನಾನು ಯಾರು ಅಂತ ನಿನಗೆ ಗೊತ್ತಾಗ್ಬೇಕಾ? ಕೇಳು ಶಬರಪತಿ, ಕೇಳಿದ್ಯಾ ಕಾಸಿ ಭಟ್ರಂದ ಸುದ್ದಿ? ಏನು? ಅಲ್ಲಿ ಅಧಿಕಾರಿ ಪ್ರತಾಪ ಸೇನ ಭೂಪತಿ, ಅವರಿಗೆ ನಾವು ಮೂರು ಮಂದಿ ಹೆಮ್ಮಕ್ಕಳು, ಅಂಬೆ, ಅಂಬಿಕೆ, ಅಂಬಾರಿ ಅಂತ. ಅಂಬೆ ಅಂದ್ರೆ ನಾನು ದೊಡ್ಡವಳು, ಮತ್ತಿಬ್ರು ನನ್ನ ತಂಗಿ ಅಂದಿರು. ನಾವು ಮೂರು ಪ್ರಾಪ್ತವಯಸ್ಕರಾದಾಗ ನಮಗೆ ಮದುವೆ ಮಾಡುವುದಂತ ನಮ್ಮ ತಂದೆಯವರು ನಿರ್ಣಯಿಸಿದ್ರು. ದರೆಯಲ್ಲಿರುವಂತಹ ಪ್ರತಿಭರಿಗೆಲ್ಲ ನಮ್ಮ ಕಲ್ಯಾಣದ ಕರೆ ಓಲೆ ಹೋಯಿತು. ಎಲ್ಲರೂ ನಮ್ಮ ಊರಿನಲ್ಲಿ ಬಂದು ಸೇರಿದ್ರು. ವಿಕ್ರಮೋನಿ ಪಣವಾಗಿ ನಿರ್ಧರಿಸಿದ್ದಾರೆ. ಅಲ್ಲಿ ಸೇರಿದಂತಹ ಆ ದೊರೆಯಾನೂರನ್ನು ಯಾರು ಒಬ್ಬಾತ ಗೆಲ್ತಾನೋ ಅವರಿಗೆ ನನ್ನ ಮೂರು ಹುಡುಗಿರನ್ನು ಕೊಡ್ತೇನೆ ಎನ್ನುವುದಾಗಿ ಈ ರೀತಿ ನಿರ್ಧಾರವಾಗಿತ್ತು. ಅದೇ ಹೊತ್ತಿಗೆ ಹಸ್ತಿನಾವತಿ ಭೀಷ್ಮಾಚಾರ್ಯ ಬಂದು ಎಲ್ಲರನ್ನು ಗೆದ್ದು ನಮ್ಮ ಮೂವರನ್ನು ರಥದಲ್ಲಿ ಕುಟಿಸಿಕೊಂಡು ಹಸ್ತಿನಾವತಿವರೆಗೆ ಹೋಗಿ ಆತ ಮದುವೆ ಆಗದೆ ಅವನ ತಮ್ಮನಾದಂತ ವಿಚಿತ್ರವನ್ನ ಮದುವೆ ಆಗಬೇಕು ಅಂತ ಹೇಳ್ಕೊಂಡ. ಅದಕ್ಕೆ ತಂಗಿಯಂದ್ರು ಒಪ್ಪಿದ್ರು, ನಾನು ಒಪ್ಪಲಿಲ್ಲ. ಅರಸ ಮಕ್ಕಳನ್ನು ಗೆದ್ದವನು ನೀನೇ ನನ್ನ ಕೈ ಹಿಡಿಬೇಕು ಅಂತ ನಾನು ಹಠ ಮಾಡಿದೆ. ಅದಕ್ಕೆ ಅವನು ನನ್ನನ್ನು ಬಾಯಿ ಬಂದಾಗಿ ಪ್ರಚಾರಿಸಿದ, ಬೈದು ಬಂಗಿಸಿದ. ಅಷ್ಟಕ್ಕೆ ನೊಂದು ಬೆಂದು ನನಗೆ ಯಾರೂ ಗತಿ ಇಲ್ವೇ, ನನ್ನ ಸ್ಥಿತಿ ಹೀಗಾಯಿತೆ ಅಂತ ಎಣಿಸಿ ಕಣ್ಣೀರಾಗ್ತಾ ಕಂಗೆಟ್ಟು ಈ ಕಾಡು ದಾರಿ ಹಿಡಿದುಕೊಂಡು ಬಂದೆಪ್ಪ. ನೀನು ಚಿಂತೆ ಮಾಡುವುದು ಬೇಡವೇ, ನಿನ್ನ ಜೊತೆಗೆ ನಾನು ಇರ್ತೀನಿ, ನನ್ನ ಹೆಂಡತಿಯಾಗ ಬಾರೆ. ನನ್ನ ಮದುವೆ ಆಗ್ತೀಯ? ಮದುವೆ ಆಗುದಾದ್ರೆ ಅಡ್ಡಿಲ್ಲ. ಅಂತೂ ನನ್ನ ಬಾಳಿಗೆ ಮಾರಕನಾದಂತ ಅನ್ಯಾಯ ಮಾಡಿದ ಆ ಭೀಷ್ಮನು ಮಾಡಿದಂತ ದ್ರೋಹ ಅದನ್ನ ನೆನಪು ಮಾಡ್ಕೊಂಡಾಗ ನಿನ್ನ ಜೊತೆಯಲ್ಲಿ ನನಗೆ ನಗ್ನಗ್ತಾ ಇರ್ಲಿಕ್ಕೆ ಆಗುದಿಲ್ಲ. ನನ್ನ ಪಾಲಿನ ಹಗೆಯಾದಂತಹ ಆತನನ್ನು ನೀನು ಶಿಕ್ಷಿಸಬೇಕು. ನನ್ನ ಜೊತೆಯಲ್ಲಿ ಬಂದು ಹಸ್ತಿನಾವತಿಲಿರುವ ಅಂತ ಆತನಿಗೆ ಹೇಳು ನನ್ನನ್ನು ಮದುವೆ ಆಗ್ಬೇಕು ಅಂತ. ಕೇವಲ ಜಗಳ ಮಾಡೋದಕ್ಕೆ ಒಂದು ನೆಪ ಹೊರತಾಗಿ ಆತನನ್ನು ನಾನು ಕೈ ಹಿಡಿಯುವುದಿಲ್ಲ. ಆಗುದಿಲ್ಲ ಅಂದಾಗ ಅದೇ ಕಾರಣಕ್ಕಾಗಿ ನೀನು ಯುದ್ಧ ಮಾಡಿ ನನ್ನ ಕಣ್ಮುಂದೆ ಭೀಷ್ಮನನ್ನು ಕೊಂದೆಯಾದ್ರೆ ನಿನಗೆ ನಾನು ಮದುವೆ ಆಗ್ತೇನೆ, ನಾವಿಬ್ರು ಗಂಡ ಹೆಂಡತಿಯಾಗಿ ಬಾಳುತ್ತೇವೆ. ನಮ್ಮ ಯೋಗ್ಯತೆಯ ಹಿರಿಮೆ. ನೀನ್ ಇಂಥ ಅನ್ಯಾಯ ಮಾಡುವುದೇನೋ? ಏನ್ ಅನ್ಯಾಯ ಮಾಡಿದ್ದು? ಈ ಹುಡುಗಿಯನ್ನ ಕಾಶಿಯಿಂದ ತಂದು ಅನಾಥನಾಗಿ ಮಾಡಿದೆ ಅಂತ, ಆಕೆಯನ್ನು ಮದುವೆ ಆಗುದಿಲ್ಲ ಅಂತ ತಿರಸ್ಕಾರ ಮಾಡಿದೆ ಅಂತ. ಅದಕ್ಕೆ ಈಗ ಒಳ್ಳೆ ಮಾತಲ್ಲಿ ಹೇಳ್ತೇನೆ, ಆಕೆಯನ್ನ ಮದುವೆ ಆಗು, ಸುಖ ಬಾಳನ್ನು ನಡೆಸು. ಅಲ್ಲದೆ ಹೋದ್ರೆ ತಕ್ಕ ಶಿಕ್ಷೆ ಮಾಡ್ತೇನೆ ನೋಡು. ಬಾಯಿ ಮುಚ್ಚು. Thank you.
ಆಲೋಚಿಸುತ್ತಿರುವಂತಹ ಆಚಾರ್ಯ ಭೀಷ್ಮನಲ್ಲಿ ಈತರನಾದ ತಪ್ಪನ್ನು ಆರೋಪಿಸುತ್ತಿದ್ದೀಯಲ್ಲ, ನಿನ್ನ ಈ ಅಜ್ಞಾನಕ್ಕೆ ಏನೆನ್ನಬೇಕೋ ಗೊತ್ತಾಗುವುದು. ನನ್ನಂತಹ ಒಬ್ಬ ಘನ ವ್ಯಕ್ತಿಯನ್ನ ಪ್ರಶ್ನಿಸಬೇಕಾದ್ರೆ ಆಚಯವನಲ್ಲಿಯೂ ಅಷ್ಟೇ ಅರ್ಹತೆ ಬೇಕಾಗುತ್ತದೆ. ನೀತಿ ಬಾಹಿರನಾದಂತಹ ನಿನಗೆ ನೀತಿವಂತನಾದ ನನ್ನನ್ನು ಪ್ರಶ್ನಿಸುವ ಅರ್ಹತೆಯೇ ಇಲ್ಲ. ಬಂದ ಹಾದಿಗೆ ಸುಂಕ ಇಲ್ಲದೆ ಸುಮ್ಮನೆ ಹೊರಟು ಹೋಗು. ಒಳ್ಳೆ ಮಾತನ್ನ ಆಕೆಯನ್ನು ಮದುವೆ ಆಗ್ತೀಯೋ ಅಥವಾ ನಿನಗೆ ಬುದ್ಧಿ ಕಲಿಸಬೇಕು? ನನಗೂ ನಿನ್ನ ಪ್ರಶ್ನೆ. ಮತ್ತೆ ನೀನು ನನಗೆ ಬುದ್ಧಿ ಕಲಿಸ್ತೀಯ? ಇದು ನಿನಗೆ ನನ್ನಿಂದ ಆಗಬೇಕಾದ ಶಿಕ್ಷೆ ಏನು ಅನ್ನೋದನ್ನು ಕಾಣಿಸ್ತೇನೆ. ಅಷ್ಟ ಏನಾಯಿತು ನಿನ್ನ ಅವಸ್ಥೆ? ನೆಲದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದೀಯಲ್ಲ, ನಿನ್ನನ್ನು ರಕ್ಷಿಸುವವರು ಯಾರು? ನಿನ್ನನ್ನು ಕೊಲ್ಲುತ್ತಿದ್ದೆ. ಆದರೆ ಏನು ಮಾಡೋಣ, ನಿನ್ನಂಥವನನ್ನು ಕೊಲ್ಲುವುದು ನನ್ನ ಘನತೆಗೆ ಭೂಷಣ ಅಲ್ಲ. ನನ್ನ ಹೆಸರೇಳಿ ಬದುಕು. ಭೀಷ್ಮಾಚಾರ್ಯರೇ, ನಾನು ನನ್ನ ತಪ್ಪಿ ಒಪ್ಕೊಳ್ತಾ ಇದ್ದೀನಿ. ಆದರೆ ಈ ಎಲ್ಲ ಅನರ್ಥಕ್ಕೆ ಕಾರಣರಾದ ಈ ಹುಡುಗಿಯನ್ನು ಮಾತ್ರ ಈ ಬಿಡುವುದಿಲ್ಲ. ಆಹಾ, ಕೆಲಸಕ್ಕೆ ಮುಂದಾಗಬೇಡ. ನಾರಿ ಹತ್ಯೆ ಮಾಡಿದರೆ ಈ ಪಾಪದ ಪರಿಹಾರಕ್ಕೆ ಎಲ್ಲಿ ಹೋದರೂ ಸಾಧ್ಯ ಇಲ್ಲ. ಅವಳಷ್ಟಕ್ಕೆ ಅವಳು ಇರಲಿ, ನಿನ್ನಷ್ಟಕ್ಕೆ ನೀನು ಹೋಗಿಬಿಡು. ಆಗಲಿ, ನಮಸ್ಕಾರ. ಆಚಾರ್ಯ ಭೀಷ್ಮ, ಏನು ನೋಡಿದೀಯ ನನ್ನ ಈ ಆರಂಭದ ಪ್ರಯತ್ನ? ಆಯ್ತು, ಇಷ್ಟಕ್ಕೆ ಆಯ್ತು ಅಂತ ಯೋಚನೆ ಮಾಡಬೇಡ. ಇನ್ನೇನು, ಅರಣ್ಯದಲ್ಲಿ ವಾಸ ಮಾಡಿಕೊಂಡು ನಿರಕ್ಷರ ಕುಕ್ಷಿ ಆ ಸೊಪ್ಪು ಕಟ್ಟಿದ ಬೆಪ್ಪ ಕಿರಾತನನ್ನು ಸೋಲಿಸಿದಾಕ್ಷಣವೇ ನೀನೊಬ್ಬ ಯೋಗ್ಯತ ಅಂತ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ನದಿಯ ಮಗನೇ ಇನ್ನಾದ್ರೂ ನನ್ನ ಮದುವೆ ಆಗು. ನೀನು ಪದರದಿಂದ ಇರ್ತೀಯ, ಅದಲ್ಲದಿದ್ರೆ ಮದಮುಖ ನಿನ್ನ ವಧೆಗಾಗಿ ಹುಟ್ಟಿದಂತ ಮೃತ್ಯು ಸ್ವರೂಪನೇ ಅಂಬೆ ಎನ್ನುವುದಾಗಿ ಯೋಚಿಸು. ಲಗ್ನವಾಗದಿದ್ರೆ ಧರಣಿಪರನ್ನೆಲ್ಲ ಕರೆತಂದು ಏ ಕೋಡಿ ನಿನ್ನ ಸಿರವನ್ನು ಚೆಂಡಾಡಿಸ್ತೇನೆ ನೋಡು. ಸಂಭಾರ ಎಷ್ಟಾದ ನೀವೆ ಕಡಗಿ ತತ್ತ ನಿಕ್ಷಣ ಬಳಿ ತತ್ತಗಳ ಕುಟ್ಟಿ ತತ್ತಗಳ ಕುಟ್ಟಿ ಪ್ರಷ್ಟೆ ಬಾಯಿ ಮುಚ್ಚು. ನೀನು ಯಾರ ಮರೆಯನ್ನೇ ಸೇರು, ಯಾವ ವ್ಯಕ್ತಿಗಳನ್ನೇ ಕರೆದುತ್ತ ನೀ ತರಬಹುದಾದಂತಹ ಕುರಿ ಸಮಾನರಾದ ಅವರಿಗೆಲ್ಲರಿಗೂ ತಕ್ಕ ಸಂಭಾರವನ್ನ ನಾನೀಯುತ್ತೇನಂತೆ. ನೀನೇನು ಮಾಡ್ತೀಯೋ ಮಾಡಿ ಮುಗಿಸು. ಭೀಷ್ಮ, ಕಟ್ಟು ಸರಗಲು ಎಂಟನು, ಕಟ್ಟು ಸರಗಲು ಎಂಟನು, ಮುಂದೆಲ್ಲ ಭೀಷ್ಮ. ನೀನಾಡಿದಂತ ಒಂದೊಂದು ಮಾತು ಮರೆತು ಹೋಗದಂತೆ ಅದೋ ನಿನ್ನ ಸೆರಗಿನಲ್ಲಿ ಗಂಟು ಹಾಕಿಕೋ, ಗಂಟು ಹಾಕಿಕೋ. ತೀರದ ಛಲದ ಈ ಅಂಬೆ ಏನು ಏನು ಅದನ್ನು ಮುಂದೊಂದು ದಿವಸ ತೋರಿಸಿಯೇ ತೋರುತ್ತೇನಂತೆ. ಅಲ್ಲ ಭ್ರಷ್ಟ, ಏ ಭ್ರಷ್ಟ, ನೀನು ಮನುಷ್ಯನೇ ಅಲ್ಲ, ನಿನಗೆ ಕರುಣೆಯ ಕರುಣೆ ಇಲ್ಲ, ನಿನ್ನ ಹೃದಯ ಶೂನ್ಯವಾಗಿದೆ, ಶೂನ್ಯವಾಗಿದೆ. ನೀನೊಬ್ಬ ನನ್ನ ಪಾಲಿನ ಕಟುಕ, ನೀನೊಬ್ಬ ಪಿಶಾಚಿ, ನೀನೊಬ್ಬ ರಾಕ್ಷಸ, ಅನ್ಯಾಯಕಾರ, ಪಾಪಿ. ನನ್ನ ಬಾಳನ್ನೇ ಹಾಳು ಮಾಡಿದೆಯಲ್ಲ, ಹಾಳು ಮಾಡಿದೆಯಲ್ಲ. ನೀನೆಷ್ಟೇ ರೋಧಿಸಿದ್ರು ನಿನ್ನ ಮೇಲೆ ಎಳ್ಳಿನಷ್ಟು ಕರುಣೆ ನನಗಿಲ್ಲ. ನೀನಿಲ್ಲಿ ನಿಲ್ಲುವ ಬದಲು ಹೊರಡುವುದು ಒಳಿತು, ಅಲ್ಲದೆ ಇದ್ರೆ ಭಟರಿಂದ ನಿನ್ನನ್ನು ನೂಕಿಸಬೇಕು. ಅಯ್ಯೋ, ಧುರಮಳಿವನು ಗೆಲುವ ಸೂರನು ಕಾಣೆ ಸಹಜವೋ ಒನಕೆ ಪೋಪೆನು ತಪವ ಗೈವೆನು ಹನನ ಗೈವೆನು ಶಪಿಸುತ್ತಿವನು ಹನನ ಗೈವನು ಶಪಿಸುತ್ತಿವನು. ಅಯ್ಯೋ, ನನ್ನ ದೌರ್ಭಾಗ್ಯವೇ, ಇಲ್ಲಿ ಕ್ಷಣ ಹೊತ್ತು ನಿಂತಿಯಾದ್ರೆ ನಿನ್ನನ್ನು ಆಳುಗಳ ಮೂಲಕವಾಗಿ ಹೊರಕ್ಕೆ ಆಗಿಸುತ್ತೇನೆ. ಕಾಶಿಯಂತಹ ಪುಣ್ಯ ನೆಲದಲ್ಲಿ ಹುಟ್ಟಿದಂತಹ ರಾಜಕುಮಾರಿಯಾದ ನನಗೆ ಇಂತಹ ಒಂದು ಅವಸ್ಥೆ ಬರಬಾರದಾಗಿತ್ತು.
ಇದು ಬಂದದ್ದಿದ್ರೆ ನನ್ನ ಯಾವ ಜನ್ಮದ ಕರ್ಮದ ಫಲವೋ ನನಗೆ ಅರ್ಥವಾಗ್ತಾ ಇಲ್ಲ. ನಾನು ಯಾರು ಎನ್ನುವುದು ನೆನಪಿಸಿಕೋ, ಎಚ್ಚರ ಇರಲಿ. ಒಂದೊಂದು ಮಾತು ಗುಡುಗಿನಂತೆ ಎದೆ ನಡುಗುತ್ತಾ ಇದೆ ಭೀಷ್ಮನ ಮಾತು. ಅವನನ್ನು ಗೆಲ್ಲುವ ಕೊಲ್ಲುವ ವ್ಯಕ್ತಿ ಶಕ್ತಿಗಳು ತ್ರಿಭುವನದಲ್ಲಿ ಯಾರೂ ಇಲ್ಲ. ಅವನ ಮುಂದೆ ನನ್ನ ಹಠ ಸಿಟ್ಟು ಸೆಡವು ಇದೆಲ್ಲ ಅರಮನೆ ಮುಂದೆ ಕಾಗೆ ಕರ್ಕಶ ಮಾಡಿದಾಗೆ ನೀರಿನಲ್ಲಿ ಹೋಮ ಮಾಡಿದಂತೆ ನಿಷ್ಫಲ. ಹಾಗಿದ್ರೆ ನಾನು ಏನು ಮಾಡಬೇಕು? ಇಲ್ಲಿ ನಿಲ್ಲುವುದಲ್ಲ, ಹೋಗುತ್ತೇನೆ ಹೋಗುತ್ತೇನೆ. ಎಲ್ಲಿಗೆ? ದೂರದ ಕಾಡಿಗೆ. ಯಾರು ಬಲ್ಲರು? ಒಂದು ಅರಮನೆಯಲ್ಲಿ ಸಖಿಯರ ಜೊತೆ ಸುಖವಾದ ರೀತಿಯ ಆ ಒಂದು ಬಾಳು, ಅಂದಿನ ಆ ಸುಖ ಈಗ ನೋಡಿ. ಕಾಡಿನಲ್ಲಿ ಊಟಕ್ಕಿಲ್ಲ, ಸ್ನಾನಕ್ಕಿಲ್ಲ, ಹುಡುಗಿಗಿಲ್ಲ, ವಸತಿಗಿಲ್ಲ. ನನ್ನವರನ್ನು ಅವರು ಯಾರೂ ಇಲ್ಲ. ಆಗಲಿ, ಬಂದದ್ದು ಬರಲಿ, ಅದನ್ನು ಎದುರಿಸುವಂತಹ ಶಕ್ತಿ ದೇವರು ಕೊಟ್ಟರೆ ಸಾಕತ್ತೆ. ಇಂತಹ ಕಷ್ಟ ಕಾಲದಲ್ಲಿಯೂ ನನಗಿರುವಂತಹ ಆತ್ಯಂತಿಕವಾದಂತಹ ಲಕ್ಷ್ಯ ಭೀಷ್ಮನ ಹನನ. ಅವನದ್ದಾದಂತಹ ಪತನವಾಗದ ವಿನಃ ನನ್ನ ಬಾಳಿಗೆ ವಿಶ್ರಾಂತಿ ಇಲ್ಲ, ವಿಶ್ರಾಂತಿ ಇಲ್ಲ. ಅದಕ್ಕಾಗಿ ನಾನು ಏನು ಮಾಡಲಿ, ಏನು ಮಾಡಲಿ? ನನಗಿರುವುದು ಒಂದೇ ದಾರಿ, ತಪಸ್ಸು. ತಪಸ್ಸು ಹೌದು. ಈ ಹೆಣ್ಣು ತಪಸ್ಸು ಮಾಡುವುದಕ್ಕೆ ನಾರುಡಿಗೆ ಉಡಬೇಕು, ರುದ್ರಾಕ್ಷಿ ತೊಡಬೇಕು, ವಿಭೂತಿ ಧರಿಸಬೇಕು, ತೋಡು ನೀರು ಕುಡಿದು ಇಂತಹ ಪ್ರಕೃತಿ ಸಹಜವಾದಂತಹ ಚಳಿ ಮಳೆ ಗಾಳಿ ಎಲ್ಲವನ್ನೂ ಅನುಭವಿಸಬೇಕು. ಅನುಭವಿಸುತ್ತೇನತ್ತೆ, ಆತ್ಮವರ್ಚಸ್ಸನ್ನು ಹೆಚ್ಚಿಸಿಕೊಂಡು ಭೀಷ್ಮನಿಗೆ ತಕ್ಕಲಾದಂತಹ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಪ್ರತೀಕಾರ ಮಾಡುವುದಕ್ಕೋಸ್ಕರವಾಗಿ ಅಷ್ಟನ್ನು ನಾನು ಸಿದ್ಧತೆ ಪಡಿಸುತ್ತೇನೆ. ಬಂದೆ ಬಂದೆ ಕಾಡಿಗೆ, ಅದು ಹೋಮ ಧೂಮ ಕಾಣಿಸುತ್ತದೆ. ಸಮೀಪದಲ್ಲಿ ಎಲ್ಲೋ ರಷ್ಯಾಶ್ರಮ ಇರಬೇಕು. ಓ ಮುನಿಗಳೇ, ಓ ಪುಣ್ಯಾತ್ಮರೇ, ಓ ದಯಾಳುಗಳೇ, ಆಶ್ರಯ ಕೊಡಿ, ಆಶ್ರಯ ಕೊಡಿ. ಶಿಷ್ಯ ಸಂಕುಲವೇ ರಾಜನು ವರ ಜಟ ಮಂಡಲವೇ ರವಿಕೋಟಿ ಭಾಸನು ಧರಿಸಿರುವ ಪರಶು ಕೃಷ್ಣಾಜಿನದ ಪದುಗೆಯು ದೇದೀಪ್ಯಮಾನವಾಯಿ. ಗೋಬ್ರಾಹ್ಮಣರ ಹಿತಕ್ಕಲ್ಲದೆ ಅನ್ಯ ಕಾರಣಗಳಿಗಾಗಿ ಕೈದುವನ್ನ ಧರಿಸುವುದಿಲ್ಲವೆಂಬ ಸಂಕಲ್ಪವನ್ನು ಹೊಂದಿ ಜಲನಿಬಿಡವಾದಂತಹ ಪ್ರದೇಶದಿಂದ ದೂರವಾದಂತಹ ಮಹೇಂದ್ರಗಿರಿಯಲ್ಲಿ ತಪಸ್ಸನ್ನ ಆಚರಿಸುತ್ತಿದ್ದೆ. ಸಂದರ್ಭ ಬದರಿಕಾಶ್ರಮದಿಂದ ಕೇಳಿಬರುತ್ತಿದೆ ಅರ್ಥನಾದ. ಏನೆಂದು ವಿಷಯವನ್ನ ಅರಿಯುವುದಕ್ಕಾಗಿ ಬದರಿಕಾಶ್ರಮಕ್ಕೆ ಬಂದಾಗ ತಿಳಿದು ಬಂದದ್ದು ಶೈಖಾವತ್ಯ ಹೋತ್ರವಾಹನಾದಿ ಮುನಿಗಳಿಂದ ಅಂಬೆ ಎನ್ನುವಂತಹ ಕಾಶಿ ನೃಪಕನ್ನಿಕೆಯೊಬ್ಬಳಿಗೆ ಭೀಷ್ಮನಿಂದ ಅನ್ಯಾಯವಾಗಿದೆ ಎಂಬಂತಹ ಸಮಾಚಾರ ಅವಳಿಗೆ ಪ್ರತ್ಯಕ್ಷವಾಗಿ ಕಂಡು ಸಮಾಧಾನ ಹೇಳಿದ್ದಾಯಿತು. ಅಂಬ, ಆಗಿರುವಂತದ್ದನ್ನೆಲ್ಲ ಮರೆತು ಬಿಡು, ಈಗ ನಿನಗೆ ಮೊದಲೇ ಹೇಳಿದ ಹಾಗೆ ಸಾರ್ವನನ್ನು ವರಿಸುವಂತೆ ಮಾಡ್ತೇನೆ ಅಂತ ಹೇಳಿದ್ದಾಯಿತು. ಒಪ್ಪಲಿಲ್ಲ ಆಕೆ. ತನಗೆ ತಪಸ್ಸು ಮಾಡುವಂತೆ ಉಪದೇಶ ಮಾಡಬೇಕು ಅಂತ ಕೇಳಿದ್ಲು. ಸುಲಭವಲ್ಲ ಅಂತ ಹೇಳಿದಾಗ ಭೀಷ್ಮರೇ ತನ್ನನ್ನು ಮದುವೆ ಆಗಬೇಕೆಂಬ ಹಠ ಹಿಡಿದ್ಲು. ಏನು ಮಾಡೋಣ? ಅವಳ ಮನವನ್ನು ಒಲಿತು ಇಚ್ಛೆಯಂತೆ ಈಗಾಗಲೇ ಋಷಿಮುನಿಗಳನ್ನೆಲ್ಲ ಕೂಡಿಕೊಂಡು ಕುರುಕ್ಷೇತ್ರಕ್ಕೆ ಬಂದು ನಿಂತದ್ದಾಗಿದೆ. ಅಕೃತವರ್ಣನ ಕರೆದು ಭೀಷ್ಮನಿಗೆ ಸಂದೇಶವನ್ನು ಕಳುಹಿಸಿದ್ದೇನೆ. ಅಂಬೆಯನ್ನ ಮದುವೆ ಆಗುವುದಕ್ಕೆ ಮಧುವನಿಗಳಾಗಿ ಬರಬೇಕು, ಅಲ್ಲವಾದರೆ ಕೈದಿಗಳನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗಿ ಬರಬೇಕು ಅಂತ ನೋಡೋಣ ಅನ್ನೋ ನಿರೀಕ್ಷೆಯಲ್ಲಿರ್ತೇನೆ. ಪರಮ ಋಷಿ ಮಂಡಲದ ಮಧ್ಯದಲ್ಲಿ ಮೆರವು ಯಜ್ಞೇಶ್ವರನ ಪ್ರಭೆಯಲ್ಲಿ ವರಜಟ ಮಂಡಲದಿ ಸ್ವಾಮಿ ಭಾರ್ಗವೇಶ್ವರನ ಪರಿಕಿಸುತ್ತಲಭಿ ನಮಿಸಿ ಭೀಷ್ಮನು ಚರಣ ಪ್ರಕ್ಷ ಶಿರಲಿ ತೀರ್ಥವ ಧರಿಸಿ ಮಧು ಪರ್ಕಾರಿಗಣ ತಾಯಿತ್ವ ಗುರುವರಿಯರ ಆದೇಶದ ಪ್ರಕಾರವಾಗಿ ಅವರ ದರ್ಶನಾಕಾಂಕ್ಷೆಯಿಂದ ಈ ಕಡೆಗೆ ಬರ್ತಾ ಇದ್ದೇನೆ. ನನ್ನ ಪರಮ ಪೂಜ್ಯರು ಕಂಗೊಳಿಸುತ್ತಿದ್ದಾರೆ. ಪೂಜಾ ಪರಿಕರದೊಂದಿಗೆ ಬಂದ ನಾನು ಗುರುವಿನ ದರ್ಶನವನ್ನು ಪಡೆದ ಆಮೇಲೆ ಅವರ ಪಾದಕ್ಕೆ ಎರಗಿ ಅವರ ಅನುಗ್ರಹಕ್ಕೆ ಪಾತ್ರನಾಗಬೇಕಾಗಿದೆ. ಗುರುಭ್ಯೋ ನಮೋ ನಮಃ. ಪರಶುಧರನ ಕ್ಷಣದಿ ಶಿಷ್ಯನ ಪರಮ ಭಕ್ತಿಯ ಮೆಚ್ಚಿ ಮನದುಳು ಉಂಟೆ ಎಂದನು ತಾಗ ಪೇಳಿದನು. ಸಾಧ್ಯತೆಯಾದರೂ ಆಗಬಹುದೇ? ಇಂತಹ ಸಂದರ್ಭದಲ್ಲಿಯೂ ತನ್ನ ಕರ್ಮ ಕ್ರಮವನ್ನ ತಪ್ಪದೆ ಅರ್ಘ್ಯ ಪಾದ್ಯಾದಿಗಳಿಂದ ನನ್ನ ಸತ್ಕರಿಸಿದ್ದಾನೆ.
ಆದರೂ ಬಂದುದಾಗಿದೆ. ಬಂದ ಕಾರಣಕ್ಕಾಗಿ ಅವನನ್ನ ವಿಚಾರಿಸಿಯೇ ತಿಳಿಯೋಣ. ಓ ಭೀಷ್ಮ ಗುರುವರ್ಯ ಎತ್ತಲಿರಿಸು ಭೀಷ್ಮ ಬುದ್ಧಿ ಎತ್ತಲಿರಿಸು ಭೀಷ್ಮ ಬುದ್ಧಿಗಳ ದೀನಿ ಮತ್ತ ಗಾಶಿನಿ ಅಂಬೆ ಅನ್ಯ ಪುರುಷನಲ್ಲಿ ಚಿತ್ತ ವಿಠಲ ತಂದು ತೊರೆದ ಕಾರಣವೇನು ಮತ್ತಿವಳ ನೀ ಬಿಟ್ಟರಾರು ಒಲಿಸುವರು ಭೀಷ್ಮ ಭೀಷ್ಮ ಗುರುದೇವ ಉನ್ನತವಾದಂತಹ ವ್ಯಕ್ತಿತ್ವ ಎನ್ನುವಂತಹ ಬೆಳೆಯನ್ನ ನೀನು ಬೆಳೆದಿದ್ದಿ ಆದರೆ ಬೆಳೆದದ್ದನ್ನ ಉಳಿಸಿಕೊಳ್ಳಬೇಕಾದದ್ದು ನಿನ್ನ ಕರ್ತವ್ಯ ಭೀಷ್ಮ ನನ್ನ ಶಿಷ್ಯರಾದಂತಹ ನೀನು ಆ ಕರ್ತವ್ಯದಲ್ಲಿ ತಪ್ಪಿದ್ದಿ ಎಂಬುದಾಗಿ ವರ್ತಮಾನವನ್ನು ಕೇಳಿ ನಾನು ಇಲ್ಲಿಗೆ ಬರಬೇಕಾಯಿತು ಗುರುದೇವ ಭೀಷ್ಮ ಸದ್ಯ ಭೀಷ್ಮನ ಮೇಲೆ ಬಂದಿರುವಂತಹ ಆಪಾದನೆಗಳೆಲ್ಲ ಸತ್ಯಕ್ಕೆ ಬಹಳ ದೂರಾದದ್ದು ಅಂತ ತಾವು ತಿಳಿದರೆ ನಾನು ಧನ್ಯ ಭೀಷ್ಮ ಮೊನ್ನೆ ಮೊನ್ನೆ ಕಾಶಿಯಲ್ಲಿ ಒಂದು ಸ್ವಯಂವರ ನಡೆದಿತ್ತಂತೆ ಅಲ್ಲಿಗೆ ನೀನು ಹೋಗಿದ್ದಂತೆ ಹೌದೇ ಹೌದು ಅಲ್ಲಿ ಸೇರಿದಂತಹ ಧಣಿ ಪಾಲಕರೆಲ್ಲವರನ್ನು ಗೆದ್ದು ಮೂವರು ಕುಮಾರಿಯನ್ನು ರಥವೇರಿಸಿ ಹಸ್ತಿನಾವರಿಗೆ ಕರೆದು ತಂದೆಯಂತೆ ಇದು ಹೌದೇ ನಿಜ ಬಂದ ಮೂವರಲ್ಲಿ ಇಬ್ಬರನ್ನ ಅಂದಿನ ತಮನಿಗೆ ಮದುವೆ ಮಾಡಿಸಿ ಅಂಬೆ ಎನ್ನುವಂತಹ ಕನ್ಯೆಗಳನ್ನ ತೊರೆದೆಯಂತೆ ಹೌದೇ ಭೀಷ್ಮ ಈಗ ನಾನು ಪ್ರಶ್ನಿಸ್ತೇನೆ ನೀನು ಸ್ವಯಂವರ ಮಂಟಪಕ್ಕೆ ಹೋಗಿ ಅವರನ್ನ ತಂದೆ ಯಾಕೆ ತಂದರೆ ತೊರೆದ ಯಾಕೆ ತೊರೆದರೆ ಅವಳ ಗತಿ ಏನು ಗುರುವರಿಯೇ ಕೇಳು ತಮ್ಮ ಶಿಷ್ಯನಾದ ಈ ಭೀಷ್ಮನ ಜೀವನ ಚರಿತ್ರೆ ತಮ್ಮ ಅನುಭವಕ್ಕೆ ಹೊಸತೇನೂ ಅಲ್ಲ. ಕಾರಣಾಂತರದಿಂದ ಹಸ್ತಿನಾವತಿಯ ಸಿಂಹಾಸನವನ್ನು ಏರಿ ರಂಜಿಸುವ ಯೋಗ ನನಗಿಲ್ಲದೇ ಇದ್ದರು. ಸಿಂಹಾಸನಕ್ಕೆ ಅಪಚಾರ ಆಗದ ಸ್ಥಿತಿಯಲ್ಲಿ ವಿರೋಧಿಸುವುದು ನನ್ನ ಹೊಣೆ. ಅಂತೆಯೇ ಪ್ರತಾಪಸೇನಗೈದಿರುವಂತಹ ವಿಷಯವನ್ನು ತಿಳಿದು ಅದರ ಸೇಡಿಗಾಗಿ ಪರಿಮಾರ್ಜನೆಗಾಗಿ ಕಾಶಿಗೆ ತೆರಳಿದೆ. ಹೋದಾಕ್ಷಣ ಸರ್ವ ಪ್ರತಿಪಾಲಕರನ್ನು ಸೋಲಿಸಿ ಆ ಮೂವರನ್ನು ಗೆದ್ದು ತಂದೆ. ತಂದ ಮೇಲೆ ತರುವ ಉದ್ದೇಶ ತಂದ ಉದ್ದೇಶವನ್ನು ಅವರಲ್ಲಿ ಬಿತ್ತರಿಸಿದೆ. ನನ್ನ ಮಾತಿಗೆ ಸಮ್ಮತಿಸಿದಂಥ ಅಂಬಿಕೆ ಅಂಬಾಲಯರನ್ನು ತಮ್ಮನಿಗೆ ಮದುವೆಗೆ ಅಂತ ನಿಶ್ಚಯಿಸಿದ್ದಾಯಿತು. ಅಂಬೆಯು ಮಾತ್ರ ಅದನ್ನು ವಿರೋಧಿಸಿದ್ಲು. ವಿಷಯ ಕೇಳುವಾಗ ಈ ಮೊದಲೇ ಸಾಲ್ವನಲ್ಲಿ ಆಕೆ ಅನುರಕ್ತಳಾಗಿದ್ದಳಂತೆ. ಅಲ್ಲಿಗೆ ತನ್ನನ್ನು ಕಳಿಸಿಕೊಡುವ ವ್ಯವಸ್ಥೆ ನಿಮ್ಮಿಂದ ಆಗಬೇಕು ಅಂತ ಯಾಚಿಸಿದ್ಲು. ಅವಳಿಷ್ಟದಂತೆ ಅಲ್ಲಿಗೆ ಕಳಿಸುವುದು ನನ್ನ ಪಾಲಿಗೆ ಅನಿವಾರ್ಯವಲ್ಲದೆ ನಾನಾಗಿ ಅವಳನ್ನು ತೊರೆದದ್ದು ಸರ್ವತ ಅಲ್ಲ. ಭೀಷ್ಮ ಅವಳನ್ನ ಮದುವೆ ಆಗುವುದಕ್ಕೆ ನಿನಗಿರುವ ಮುಖ್ಯವಾದಂತಹ ಆತಂಕ ತಂದೆಯಾಗೆ ನೀನು ಕೊಟ್ಟಂತಹ ಭಾಷೆ ಮಾತು. ಭೀಷ್ಮ ತಂದೆಯ ಮಾತನ್ನು ನಡೆಸುವುದಕ್ಕಾಗಿ ನೀನು ಈಗ ಪ್ರತಿಜ್ಞಾಬದ್ಧರಾಗಿ ವ್ಯವಹರಿಸ್ತಾ ಇದ್ದಿ. ಆದರೆ ಈಗ ಹೇಳುವ ಯಾರು ಗೊತ್ತಾ? ಯಾರು? ಗುರು. ಆದರೆ ಅವನ ಜೀವನದ ಸರ್ವೋನ್ನತಿಗೆ ಕಾರಣವಾಗುವಂತೆ ಅವನನ್ನು ತಿದ್ದಿ ಹೊತ್ತಿಸುವವನು ಗುರು. ಆದುದರಿಂದ ತಂದೆ ಸ್ಥಾನಕ್ಕಿಂತ ಗುರುಸ್ಥಾನ ಹೆಚ್ಚಿನದು ಎಂದು ಪರಿಷತ್ ವಾಕ್ಯಗಳು ಆಡುತ್ತವೆ. ಆದ್ದರಿಂದ ನಿನ್ನ ಗುರುಸ್ಥಾನದಲ್ಲಿ ನಿಂತಾಡುವಂತಹ ಈ ಭಾರ್ಗವರಾಮನ ಮಾತನ್ನು ನೀನು ಮನ್ನಿಸಲೇಬೇಕು. ಭೀಷ್ಮ, ಒಂದು ವೇಳೆ ಮನ್ನಿಸ್ತಾ ಇದ್ರೆ ಈ ಗುರುವಾಕ್ಯದ ಉಲ್ಲಂಘನೆ ಮಾಡಿದಂತಹ ಮಹಾಪಾತಕಕ್ಕೆ ನೀನು ಗುರಿಯಾಗಬೇಕಾಗುತ್ತದೆ. ಅಷ್ಟೇ ಅಲ್ಲ, ಈ ಅಂಬೆಯನ್ನ ತಂದು ನೀನು ಬಿಟ್ಟಿದ್ದಿ. ಹೆಣ್ಣಿಗೆ ವಿವಾಹವೇ ಪ್ರಾಮುಖ್ಯವಾದಂತಹ ಒಂದು ಕರ್ತವ್ಯವು. ಯಾವ ಹೆಣ್ಣಿಗೆ ವಿವಾಹವೇ ಇಲ್ಲವೋ ಅವಳಿಗೆ ಸಂಸ್ಕಾರವಿಲ್ಲದೆ ಪ್ರೇತವಾಗಿ ಅಳದಾಡಬೇಕಾಗ್ತದೆ ಅಂತ ಅವಳನ್ನ ಪ್ರೇತಗೆ ತೆಗೆದು ನೂಕಿದಂತಹ ದೋಷಕ್ಕೆ ನೀನು ಪಾತ್ರನಾಗಿದೆ. ಮೇಲಾಗಿ ಯಾವ ಮನೆಯಲ್ಲಿ ಹೆಣ್ಣಿನ ಕಣ್ಣೀರು ಬೀಳ್ತದೋ ಆ ಮನೆ ಸರ್ವಸ್ವ ನಾಶವಾಗಿ ಹೋಗ್ತದೆ. ಆದುದರಿಂದ ಅಂಬೆಯ ಸಂತಾಪದ ಕಣ್ಣೀರಿನಿಂದ ನಿನ್ನ ಕುಲನಾಶವಾಗ್ತದೆ. ಆದ್ದರಿಂದ ಯೋಚಿಸಿ, ತಂದೆಗೆ ಕೊಟ್ಟ ಮಾತನ್ನು ಮೀರಿಯಾದರೂ ಗುರುವಿನ ಮಾತಿಗೆ ಮಹತ್ವ ಕೊಟ್ಟು ಮದುವೆಯಾಗಬಾರದು. ಗುರುವರಿಯ, ಯಾರೋ ಏನೋ ಮಾಡಿದ್ದನ್ನು ಆಕ್ಷೇಪಿಸದಿದ್ದರು ನಾನೇನು ಮಾಡಬೇಕೆನ್ನುವುದನ್ನು ಪೂರ್ಣ ತಿಳಿದವ ನಿಮ್ಮ ಅನುಗ್ರಹದಿಂದ.
ಈ ಮಾತನ್ನು ನೀವು ನನಗೆ ಒತ್ತಾಯಿಸಬೇಕಾದ ಅಗತ್ಯವೇ ಇಲ್ಲ. ಗುರುವರ್ಯರಾದ ನೀವೇ ತಂದೆಯ ಮಾತಿಗೆ ಅದೆಷ್ಟು ಮಹತ್ವ ಕೊಟ್ಟವರು ಎಂಬ ವಿಷಯವನ್ನು ನಾನು ಚೆನ್ನಾಗಿ ಬಲ್ಲೆ. ಆದುದರಿಂದ ಈ ಮಟ್ಟಿಗೆ ನನ್ನನ್ನು ಒತ್ತಾಯಿಸಕೂಡುದು ಸರ್ವತಾ. ಈಗ ಗುರುವಾಕ್ಯವನ್ನು ಮೀರಿದಂತಹ ನಿನ್ನನ್ನು ಹೀಗೆಯೇ ನಾನು ಬಿಡಲಾರಿ. ಈಗ ನಾನು ಮೊದಲೇ ಹೇಳಿದ ಹಾಗೆ ಒಂದು ಅಂಬೆಯ ವಿವಾಹ ಇಲ್ಲವೇ ಯುದ್ಧ, ಭೀಷ್ಮ ಯಾವುದನ್ನು ಅನುಸರಿಸುತ್ತೀಯ? ವಿವಾಹ ಸರ್ವತಾ ಸಲ್ಲದು. ಹಾಗಾದ್ರೆ ಯುದ್ಧವೇ ಆಗಬೇಕಾದದ್ದು ಅನಿವಾರ್ಯವಾದ್ರೆ ತಮ್ಮಲ್ಲಿ ಒಂದು ನನ್ನ ಭಿನ್ನ ನಿನ್ನಳು ಸಮರ ಗುರುದೇವ ಸನ್ನಿಧಾನದಿಂದ ಯುದ್ಧಕ್ಕೆ ಅಪ್ಪಣೆಯಾಗಿದೆ ಎಂದ ಕ್ಷಣ ನಾನು ಇನ್ನು ಹಿಂದುಳಿಯುವುದು ಯೋಗ್ಯವಲ್ಲ. ನಿಮ್ಮೊಡನೆ ಯುದ್ಧಕ್ಕೆ ಬರಲಿರುವಂತಹ ನನಗೆ ಒಂದು ತಮ್ಮಿಂದ ಉಪಕಾರ ಆಗಬೇಕು. ನಾನು ಮಾಡಬಹುದಾದ ಈ ಯುದ್ಧದಲ್ಲಿ ಪೂರ್ಣ ಜಯ ನನಗಾಗುವಂತೆ ಅನುಗ್ರಹಿಸಬೇಕು, ಆಶೀರ್ವದಿಸಬೇಕು. ಭೀಷ್ಮ, ಬುದ್ಧಿವಂತಿಕೆಯಿಂದ ಉಳಿಸಿಕೊಳ್ಳಬೇಕಾದ್ರೆ ಅಂತ ಮಾಡ್ತಾ ಇದೀಯಾ? ಈಗ ನೀನು ಗುರು ವಾಕ್ಯವನ್ನ ಉಲ್ಲಂಘಿಸಿದ ಕಾರಣ ನಿನ್ನಲ್ಲಿ ಯುದ್ಧ ಮಾಡಿದ ಹಿಂದಿರುಗುವುದಕ್ಕೆ ಅನಿವಾರ್ಯ. ಆಚಾರ್ಯ ಭೀಷ್ಮ, ಕ್ರೋಧ ವಿಷ್ಟನಾಗಿ ವಿವೇಕವನ್ನ ಕಳೆದುಕೊಳ್ಳಬೇಡ. ಕಾಲ ಕ್ಷೇತ್ರ ಪಾತ್ರಗಳನ್ನು ಅರಿತು ನಡೆಯುವನೇ ಜಾಣ. ನಿನ್ನ ಸಮ್ಮುಖದಲ್ಲಿ ನಿಂತವ ನಿನ್ನ ಗುರು. ಹೆದೆಯೇರಿಸಿದಂತಹ ಬಾಣವನ್ನು ಇಳಿಸು. ಗುರುವಿನ ಮೇಲೆ ಶರವನ್ನು ಬಿಟ್ಟರೆ ಮಹಾಪಾಪ, ಮಹಾಪಾಪ. ನಮೋ ನಮಃ. ಚಿನ್ಮಯಾತ್ಮಕ, ನಿನಗೆ ವಿಶೇಷವಾಗಿ ನಾನೇನನ್ನೂ ಹೇಳಬೇಕಾದಿಲ್ಲ. ಅದೋ ಸುರರೆಲ್ಲ ಅಂಬರದಲ್ಲಿ ಆಡುತ್ತಿರುವಂತಹ ಮಾತುಗಳನ್ನು ಕೇಳು. ಒಂದೇ ಮಾತಿನಿಂದ ಹೇಳಬೇಕಾದ್ರೆ ನಿನ್ನ ಶಿಷ್ಯೋತ್ತಮ ನನಗೆ ಸೋಲುವವನಲ್ಲ, ಅವನನ್ನು ಸಂತೈಸು. ನಾರಾಯಣ ನಾರಾಯಣ ದಶಗಳಿಂದಲ್ಲ ಅದೇ ಮಾತನ್ನು ಕೇಳುತ್ತಿದ್ದೇನೆ. ಭೀಷ್ಮ ನಿನಗೆ ಸೋಲುವನಲ್ಲ, ಭೀಷ್ಮ ನಿನಗೆ ಸೋಲುವನಲ್ಲ. ಸೋಲಬೇಕು ಅಂತಲಾದ್ರೂ ನಾನು ಬಯಸ್ತೇನ. ಪರಮ ಶಿಷ್ಯನೇ ನಮೋ ನಮಃ. ಮಾರನಯ್ಯನ ಮಾತ ಮೀರದೆ ಕಿಂಕಿಣಿಯೋರ ಕೇಳು ಮಂಗಳು.